ಪರಮಗುರು ರವೀಷ್ಟಾ ವಾಪ್ತಿ ಸಜ್ಜನಾನಾಂ ನಿಖಿಲ ಗುಣಗಣಾನೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜ ನಯನೋಸೌ ಶ್ರೀಪತಿರ್ ಮಾನದೋನಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಸಿದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುರಂ ಭಜೇ ತಾಪತ್ರಯಾಪಹಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ. ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೇಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ಸಪ್ತತೋ ಜಯಮುದೀರಯೇ. ಇಲ್ಲಿ ಅವಳು ಯಾರು, ಯಾಕೆ ಇವಳಿಗೆ ತಂಗಿಯಂದಿರು ಒಟ್ಟಿಗೆ 6 ಮಂದಿ ಇದ್ದಾರೆ ಅಂತ ಹಿಂದೆ ಹೇಳಿದ್ರಲ್ವಾ. ಬಹಳ ಇದನ್ನು ಹಿಂದೆ ಸ್ಪಷ್ಟಪಡಿಸಿದ್ರು ಯಾರ್ಯಾರು ಇವರಿಗೆ ತಂಗಿಯಂದಿರಿದ್ರು ಎಂಬುದನ್ನು. ಇವಳು ಇದು ದೇವಕನಿಗೆ ಮೊದಲನೆಯ ಮಗಳು. ಇನ್ನು ಒಟ್ಟಿಗೆ 7 ಮಂದಿ, 13ರಲ್ಲಿ 7 ಮಂದಿ ಅಲ್ಲಿ ಕಶ್ಯಪನ ಹೆಂಡತಿಯರು ಹುಟ್ಟಿದ್ದಾಳೆ. ಅಲ್ಲಿ ಜ್ಯೇಷ್ಠಳು ದೇವಕನಿಗೆ ಅದಿತಿ ಎಂಬವಳು ಪೂರ್ವದಲ್ಲಿ ಹೆಂಡತಿ. ಅವಳು ಇಲ್ಲಿ ಅದಿತಿಯ ಇದು ದೇವಕಿಯಾಗಿ ಅವತಾರ ಮಾಡಿದ್ದಾಳೆ. ಅದಾದ ನಂತರ ಅವಳ ಹಿಂದಿನ ಜನ್ಮದಲ್ಲಿ ಯಾರು ಹೆಣ್ಣಂದಿರಾಗಿದ್ದರು ಕಶ್ಯಪ ರೂಪದಲ್ಲಿ, ಅವರ 6 ಮಂದಿಯೂ ಕೂಡ ಮತ್ತೆ ದೇವಕಿಗೆ ತಂಗಿಯಾಗಿ ಅವತರಿಸಿದ್ದಾರೆ ಅಂತ ಮಾತನ್ನು ಮೊನ್ನೆ ಪ್ರಸ್ತಾವ ಮಾಡಿಯಾಗಿದೆ. ಅದನ್ನು ಶಾಂತಿದೇವ, ಉಪದೇವ, ಶ್ರೀದೇವ, ದೇವರಕ್ಷಿತ, ಸಹದೇವಿ, ದೇವಕಿ, ಹೀಗೆ ದೇವಕಿ, ಶಾಂತಿದೇವಿ, ಸುದೇವ, ದೇವರಕ್ಷಿತ, ವೃಕದೇವಿ, ಉಪದೇವಿ, ಸುನಾಮಿನಿ, ಚೈವ ದೇವಿ ಅಂತ ಹೀಗೆ 7 ಮಂದಿ ಒಟ್ಟಿಗೆ. ಅವರು ಕಂಸನ ಹೆಣ್ಣಂದಿರವರು ಅಲ್ಲಲ್ಲ, ಕಂಸನ ಹೆಣ್ಣಂದಿರಲ್ಲ, ಅಲ್ಲ ಇವನು ಕಶ್ಯಪನ, ಇವು ವಸುದೇವನ ಕಶ್ಯಪ, ಕಶ್ಯಪನ ಹೆಣ್ಣಂದಿರು ಅವರು ಅವತಾರ ಮಾಡಿದ್ದಾರೆ ತಂಗಿಯ. ಅಲ್ಲಿ ಏನಾಯಿತು, ವಸುದೇವನಿಗೆ ಸೈವ ಅದಿತಿಹಿ ವಸುದೇವಸ್ಯ ದತ್ತ ತಸ್ಯಾರಥಂ ಮಾಂಗಲಂ ಕಂಸಏವ. ವಸುದೇವಸ್ಯ ದತ್ತ ತಸ್ಯಾರಥಂ ಮಾಂಗಲಂ ಕಂಸಏವ ಸಂಯಾಪಯಾಮಾಸ ತದಾ ಹಿ ವಾಯುಃ ಜಗಾದ ವಾಕ್ಯಂ ಗಗನಸ್ಥಿತೋಮುಂ. ಸೈವ ಅದಿತಿ ವಸುದೇವಸ್ಯ ದತ್ತ ತಸ್ಯಾಹ ರಥಂ ಮಾಂಗಲಂ. ಮಾಂಗಲಂ ಅಂತ ಪಾಠ ಇದೆ. ಮಾಂಗಲಂ ಅಂದರೆ ಮಂಗಲ ಸಂಬಂಧಿ ಆದಂತ. ಕಂಸಃ ಏವ ಸಂಯಾಪಯಾಮಾಸ ತದಾ ಹಿ ವಾಯು ಜಗಾದ ವಾಕ್ಯಂ ಗಗನಸ್ಥಿತಃ ಅಮುಂ. ಏನಂತ ಹೇಳಿದ್ರೆ ವೈವಾಹಿಕಂ ಅಂದರೆ ಮಂಗಲ, ಮಾಂಗಲಂ ಅಂದರೆ ವಿವಾಹ, ವಧುವಧರನ್ನ ಕರ್ಕೊಂಡು ಹೋಗೋ ರಥ, ಅದು ಮಾಂಗಲಿಕ ರಥ. ಅಲ್ಲಿ ಏನಾಗಿತ್ತು ಅಂದರೆ ಅವು ಮದುವೆ ಆದ ನಂತರ ವಸುದೇವನಿಗೆ, ಕಶ್ಯಪನೇ ತಾನೇ ವಸುದೇವ, ಅವನಿಗೆ ಕಶ್ಯಪ ರೂಪದಲ್ಲಿ ಹೆಂಡತಿಯಾದ ಅದಿತಿ ಇಲ್ಲಿ ವಸುದೇವಕಿಯಾಗಿ ಹುಟ್ಟಿದ್ರಿಂದಾಗಿ ದೇವಕ ತನ್ನ ಮಗಳಾಗಿರ್ತಕ್ಕಂತಹ ಅದಿತಿ ಸ್ವರೂಪಳಾದ ದೇವಕಿಯನ್ನು ವಸುದೇವನಿಗೆ ಕೊಟ್ಟು ಮದುವೆ ಮಾಡಿದ್ದಾನೆ. ಆ ಮದುವೆಯ ವಧುವರರನ್ನು ಒಳ್ಳೆ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗುವ ಒಂದು ಮಂಗಲ ವಿವಾಹ ತರಹದ ವಧುವರರನ್ನು ರಥದಲ್ಲಿ ಕುಡಿಸ್ಕೊಂಡು ಕರ್ಕೊಂಡು ಹೋಗುವ ಸಂದರ್ಭ, ಆವಾಗ ಅದು ಮಾಂಗಲಿಕ ವೈವಾಹಿಕ ವಿವಾಹ ಮಾಡಿಕೊಂಡವನು ಕರ್ಕೊಂಡು ಹೋದ್ರಿಂದಾಗಿ ವಿವಾಹಕ್ಕೆ ಸಂಬಂಧಪಟ್ಟ ರಥ. ಅಲ್ಲಿ ತಾನೇ ನಡೆಸ್ತಾ ಇದ್ದಾನೆ. ಸಂಯಾಪಯಾಮಾಸ ತದಾಹಿ ಅಂದರೆ ತಂಗಿಯ ಮೇಲೆ ತುಂಬ ಪ್ರೀತಿ ಇರೋದ್ರಿಂದಾಗಿ ತಾನೇ ಆ ರಥವನ್ನು ಸಂಯಾಪಯಾಮಾಸ ಅಂದರೆ ನಡೆಸಿದ. ಆ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಬಹಳ ವಾಯುದೇವರು ಅದನ್ನು ಕೆಡಿಸಿಬಿಟ್ರು ಅಂತ ಹೇಳ್ತಾರೆ. ಒಳ್ಳೆ ಮಂಗಲ ವಿವಾಹ ತಂದೆ ತಾಯಿಯಂದನ್ನು ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಕೃಷ್ಣನ ತಂದೆ ತಾಯಿಯಂದರು, ಅದಕ್ಕೆ ವಾಯುದೇವರು ಕಲ್ಲು ಹಾಕಿಬಿಟ್ರು.
ಏನ್ರಿ ಗಗನದಲ್ಲಿ ನಿಂತು ಒಂದು ಮಾತನ್ನು ಯಾರಿಗೂ ಗೊತ್ತಾಗದಾಗಿ ಅಶರೀರವಾಣಿ, ಅವರ ಶರೀರ ಯಾರಿಗೂ ಗೊತ್ತಾಗೋದಿಲ್ಲ, ಮಾತಾಡ್ತಕ್ಕಂಥವರ ರೂಪ ಕಾಣುವುದಿಲ್ಲ, ಅದು ಅಶರೀರವಾಣಿ. ವಾಯುದೇವರೇ ಅಶರೀರ, ಯಾಕೆಂತ ಹೇಳಿದ್ರೆ ಅವರಿಗೆ ಸಾಮಾನ್ಯರಿಗೆ ಗೊತ್ತಾಗ್ತಕ್ಕಂಥ ದೇಹ ಅಲ್ಲ, ಅನ್ಯಗಮ್ಯ ಸಾಮಾನ್ಯ ಅಗಮ್ಯ ದೇಹತಃ. ಮತ್ತು ವಾಯುದೇವರಿಗೆ ಶರೀರದ ಮೇಲೆ ಅಭಿಮಾನವೂ ಇಲ್ಲ ಅಂದರೆ ಅವಶ್ಯ ಅಶರೀರ, ಎರಡು ದೃಷ್ಟಿಯಿಂದ ಅವ್ರು ಗೊತ್ತಾಗದಾಗೆ ಹೇಳ್ತಾ ಇದ್ದಾರೆ ಮಾತು. ಅಂದರೆ ಒಂದು ರೀತಿಯಾಗಿ ಈ ಒಳ್ಳೆ ಗೌರವವನ್ನು ಕೊಡ್ತಾ ಇದ್ದಾನೆ ತಂದೆ ತಾಯಿಯಂದಿರಿಗೆ, ಅವನು ಗೌರವ ಕೊಡೋದು ನಿಲ್ಲಿಸಬೇಕು. ಅವನು ಏನು ಮಾಡಬೇಕು, ಅವರನ್ನು ಶಿಕ್ಷೆ ಕೊಡಬೇಕು, ಹಿಂಸೆ ಕೊಡಬೇಕು. ಅವನು ತಂದೆ ತಾಯಿಗಳಿಗೆ ಹಿಂಸೆ ಕೊಡಬೇಕು, ಗೌರವ ಕೊಡೋದು ಬಿಟ್ಟರೆ ಅವನು ಉದ್ಧಾರ ಆಗ್ತಾನೆ. ಯಾಕಂದರೆ ಅವನನ್ನು ಕೊಲ್ಲಬೇಕಾದ್ರೆ ಈ ಕೆಲಸ ಆಗಬೇಕಾಗಿದೆ. ಅದಕ್ಕೆ ಗೌರವದಿಂದ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದನ್ನು ಕೆಡಿಸಿ ಅವನು ಗೌರವ ಕೊಡೋದು ನಿಲ್ಲಿಸಬೇಕು, ವಿರೋಧ ಮಾಡಬೇಕು ಎಂಬ ದೃಷ್ಟಿ ಉದ್ದೇಶ ಹರಿಯ ಮನಸ್ಸನ್ನು ಅರಿತು ವಾಯುದೇವರು ಆ ದೇವತಾ ಕಾರ್ಯಕ್ಕೆ ಪೂರಕವಾಗುವ ರೀತಿಯಲ್ಲಿ ಒಂದು ಅವನ ತಲೆಯನ್ನು ಕೆಡಿಸಿದರು. ಯಾಕೆ ಹೀಗೆ ವಿನಾಪರಾಧಂ ಹಿ ಅದನ್ನು ಹೇಳ್ತಾರೆ. ಸೈವ ಆಯಾವ ಅದಿತಿ ಸೈವ ಅದಿತಿ, ಆ ಆದಿತ್ಯ ಸ್ವರೂಪಳಾದಂಥ ದೇವಕಿಯೇ ವಸುದೇವಸ್ಯ ವಸುದೇವನಿಗೆ ದತ್ತ ಕೊಡಲ್ಪಟ್ಟಳು. ತಸ್ಯಾಹ ಆ ವಧುವಿನ ಮಾಂಗಲಮೃತಂ ವೈವಾಹಿಕ ರಥವನ್ನು ಕಂಸ ಇಪ ಕಂಸನೇ ಯಾರ ದೂತರಿಂದೂ ಅಲ್ಲ ಸಂಯಾಪಯಾಮಾಸ ಅಂದರೆ ನಡೆಸಿದನು. ತದಾ ಆವಾಗ ಗಗನಸ್ಥಿತಃ ವಾಯು ಆಕಾಶದಲ್ಲಿ ನಿಂತಿರ್ತಕ್ಕಂಥ ವಾಯುದೇವರು ಅಮುಂ ಈ ಯಾವ ಕಂಸನನ್ನು ಕುರಿತು ವಾಕ್ಯಂ ಜಗಾದ ಮಾತನ್ನಾಡಿದರು. ಆಯಿತಾ, ಅದು ಸಂಹಿತಿ ಉಪಸರ್ಗಪೂರ್ವಕ ನಡೆಸಿದರು, ರಥವನ್ನು ನಡೆಸಿದರು ಅಂತ ಅರ್ಥ. ಸಂಹಿತ್ಯುಪಸರ್ಗಪೂರ್ವಕ ಯಾ ಪ್ರಾಪಣೆ ನಿಜಂತಾತ್ ಯಾತಿ ಸಂಯಾತಿ ಸಂಯಾಪಯತಿ ಸಂಯಾ ಯಾಪಯತಿ ನಡೆಸಿದರು, ನಡೆಸಿದರು ರಥವನ್ನು ನಡೆಸಿದರು ಅಂತ ಅರ್ಥ ಆಗುತ್ತೆ. ಯಾತಿಂದ ಹೋಗ್ತಾನೆ, ಯಾಪಯತಿ ಅಂದರೆ ಹೋಗಿಸುತ್ತಾನೆ, ಹೋಗಿಸುವುದು ಅದು ನಡೆಸಿದರು ಅಂತ ನಡೆಸಿದ. ಸಂಯುತ್ಯುಪಸರ್ಗಪೂರ್ವಕ ಯಾ ಪ್ರಾಪಣೆ ಇತದಾತೋ ನಿಜಂತಾತ್ ಲಿಟ್ ಯಾಪಯತಿ ಯಾಪಯಾಮಾಸ ಯಾಪಯಾಮಾಸು ಯಾಪಯಾಮಾಸು ವಾಯು ಜಗಾದ ಜಗದತು ಜಗದು ಜಗಚಿತ ಜಗದತು ಜಗದ ಜಗಾದ ಜಗದ ಜಗದಿವ ಜಗ ಇಮ ಗದ ವ್ಯಕ್ತಾಯಾಂ ವಾಚಿ ಯಾವುದು ಗದ ವ್ಯಕ್ತಾಯಾಂ ವಾಚಿ ಪರಸ್ಮೈಪತಿ ಲಿಟ್ ಆಯಿತಾ, ಲಿಟ್ಟಿನಲ್ಲಿ ಹೀಗೆ ಬರುತ್ತೆ ಅದು ಪ್ರಥಮ ಪುರುಷ ಏಕವಚನ. ಗಗನಸ್ಥಿತಃ ಏನು ಮಾತಾಡಿದರು ವಾಯುದೇವರು, ಯಾಕೆ ಮಾತಾಡಿದರು ಅವರು ಅಂದರೆ ವಿನಾಪರಾಧಂ ನತತೋ ಗರೀಯಸೋ ನಮಾತಲೋ ವಧ್ಯತಾಮೀತಿ ವಿಷ್ಣೋ ಲೋಕಸ್ಯ ಧರ್ಮಾನ್ ಅನುವರ್ತತೋತಃ ಪಿತ್ರೋರ್ವಿರೋಧಾರ್ಥಮುವಾಚ ವಾಯುಃ. ಯಾಕ್ರಿ ತಲೆ ಕೆಡಿಸಿದ್ರು, ಒಳ್ಳೆ ಕೆಲಸ ಮಾಡುವನ್ನ ತಲೆ ಕೆಡಿಸಿಬಿಟ್ರಲ್ಲ. ಮೆರವಣಿಗೆ ಕರ್ಕೊಂಡು ಹೋಗುವಾಗ ಮೆರವಣಿಗೆ ಮಾಡೋದು ಬಿಟ್ಟು ಅವನು ಕೊಲ್ಲಿಗೆ ಹೋಗಬೇಕು, ಮಂಗಳ ರಥದಲ್ಲಿ ಕುಳಿಸಿದಾಗ ಅಮಂಗಲ ಕಾರ್ಯ ಮಾಡಬೇಕು, ಹುಳಿ ಹಿಂಡಿಬಿಟ್ರು ವಾಯುದೇವರು. ಇಂಥ ಕೆಲಸ ಯಾಕೆ ಮಾಡಿದರು ವಾಯುದೇವರು ಅಂದರೆ, ಅಯ್ಯೋ ಆ ಕೆಲಸ ಅವರು ಮಾಡಲೇಬೇಕಿತ್ತು. ಯಾಕೆ ಅಂತ ಹೇಳಿದರೆ ಇವನನ್ನು ಕೊಲ್ಲಬೇಕು, ಕಂಸನನ್ನು ಕೊಲ್ಲಬೇಕಾಗಿದೆ. ಕಂಸನನ್ನು ಕೊಲ್ಲಬೇಕಾದ್ರೆ ಮಾವನನ್ನು ಕೊಲ್ಲೋದು, ಸೋದರ ಮಾವನ ಕೊಲ್ಲೋದು ಅದು ಅಧರ್ಮ. ಯಾರ ಸೋದರ ಮಾವನ ಕೊಲ್ತಾರ, ಕೊಲ್ತಾರ್ರೆ ಕೊಲ್ಲೋದಿಲ್ಲ, ಅದು ಅಧರ್ಮ ಲೋಕದೃಷ್ಟಿಯಿಂದ. ಅಯ್ಯೋ ದೇವರಿಗೆ ಧರ್ಮ ಗಿರ್ಮ ಏನಂಟ್ರಿ, ಅವನು ಧರ್ಮಾತೀತ, ಅವನಿಗೆ ಧರ್ಮ ಗಿರ್ಮ ಏನಿಲ್ಲ. ಧರ್ಮಕ್ಕೆ ವಿಧಿ ನಿಷೇಧಕ್ಕೆ ಬದ್ಧನಾದವನು ದೇವರಲ್ಲ, ಹಾಗೆ ಅವನು ಏನು ಮಾಡಿದ್ರೂ ನಡೀತದೆ. ಕುತ್ತಿಗೆ ಹೆಚ್ಚಿಗೆ ತಂದೆ ತಾಯಿಗಳನ್ನು ಕುತ್ತಿಗೆ ಹೆಚ್ಚಿಗೆ ಸಾಯಿಸಿದ್ರು ತೊಂದರೆ ಇಲ್ಲ, ಹಾಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ವ್ಯವಸ್ಥೆ. ಯಾಕಂದರೆ ಅವನಿಗೆ ಧರ್ಮಾಧರ್ಮ ಇನ್ನೂ ಇಲ್ಲೇ ಇಲ್ಲಲ್ಲ, ಅವನು ವಿಧಿ ನಿಷೇಧಕ್ಕೆ ಬದ್ಧನಲ್ಲ, ಅವನು ಏನು ಮಾಡಿದ್ರು ನಡೀತದೆ, ಗೊತ್ತಾಯ್ತಾ.
ಏನು ಮಾಡಿದ್ರು ನಡೀತದೆ ಹೋದರೆ, ಆದರೆ ದೇವರು ಹಾಗೆ ಮಾಡಲ್ಲ. ನಾನು ಮನುಷ್ಯನಾಗಿ ಅವತರಿಸಿದ ಆದಾಗ ಲೋಕಕ್ಕೆ ಧರ್ಮದ ಮಾರ್ಗದರ್ಶನ ಮಾಡುವನಾದ್ರಿಂದಾಗಿ ಧರ್ಮವನ್ನು ಅನುಸರಿಸ್ತಾರೆ. ಯಾಕೆಂದರೆ ಯದ್ಯದಾಚರಿಸಿ ಶ್ರೇಷ್ಠ ತತ್ತದೇವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕ ತದ ಅನುವರ್ತತೆ ಅಂತ ಹೇಳಿದ ಹಾಗೆ, ಭಗವಂತ ಅವತಾರ ಮಾಡಿದ, ಅವನು ಸಂಧ್ಯಾವಂದನ ಮಾಡಿದ, ಬ್ರಾಹ್ಮಣರು ಪೂಜೆ ಮಾಡಿದ, ಪಾದ ತೊಡದ, ಎಲ್ಲ ಅನುಸರಿಸಿದ. ಲೋಕ ಧರ್ಮವನ್ನು ದೇವರು ಅವತಾರ ಮಾಡಿದಾಗ ಅನುಸರಿಸ್ತಾನೆ. ಯಾಕೆ ಅನಿಸ್ತಾರೆ? ಲೋಕ ಶಿಕ್ಷಣಕ್ಕೋಸ್ಕರ. ಹಾಗಾಗಿ ಇವನು ಲೋಕ ಧರ್ಮವನ್ನು ಅನುಸರಿಸೋದಕ್ಕೆ ಹೊರಟಿದ್ದಾನೆ. ಆದ್ದರಿಂದಾಗಿ ಲೋಕ ಧರ್ಮವನ್ನು ಮೀರಿ ಮಾಡುವಾಗಿಲ್ಲ. ಹಾಗಾಗಿ ಮಾವನನ್ನು ಕೊಲ್ಲಬಾರ್ದು, ಅದು ಲೋಕಧರ್ಮ. ಕೊಲ್ಲಬಾರ್ದು ಅಂದರೆ ಲೋಕಧರ್ಮ, ಅದನ್ನು ಅನುಸರಿಸಬೇಕು. ಅನುಸರಿಸಬೇಕು, ಅದಕ್ಕೋಸ್ಕರ ಅನುಸರಿಸಿ ಅದನ್ನು ಮೀರಬಹುದು. ಅನುಸರಿಸುವವರಾದ್ರಿಂದಾಗಿ ಸುಮ್ಮನೆ ಸುಮ್ಮನೆ ಮಾವನನ್ನು ಕೊಲ್ಲೋ ಹಾಗಿಲ್ಲ ಅಂತ ಅರ್ಥ. ಆದರೆ ಹಾಗೆ ಏನು ಮಾಡಬೇಕು? ಲೋಕಧರ್ಮವನ್ನು ಅನುಸರಿಸುವವನು ಆದ್ದರಿಂದಾಗಿ ಮಾವನನ್ನು ಕೊಲ್ಲೋ ಹಾಗಿಲ್ಲ. ಆದರೆ ಮಾವ ತಂದೆ ತಾಯಿಗಳಿಗಿಂತೂ ಮಿಗಿಲಾಗಿರ್ತಕ್ಕ ಅನ್ನೋದು, ಸೋದರ ಮಾವನಿಗಿಂತಲೂ ಕೂಡ ಮಿಗಿಲಾದ, ಅವನಿಗಿಂತಲೂ ಮಿಗಿಲಾದ, ಅತ್ಯಂತ ಆಪ್ತ ಬಂಧುಗಳಾಗಿದ್ದರೆ ಅವರಿಗೆ ಅಪರಾಧ ಮಾಡಿದ್ರೆ ಅದು ಕೊಲ್ಲಿಕ್ಕೆ ಅಂತಂದರೆ, ಇಲ್ಲಂದರೆ ಕೊಲ್ಲುವ ಹಾಗಿಲ್ಲ. ಲೋಕಧರ್ಮವನ್ನು ಅನುಸರಿಸೋನು ಕೊಲ್ಲುವ ಹಾಗಿಲ್ಲ. ಆದರೆ ಸೋದರ ಮಾವನಿಗಿಂತೂ ಮಿಗಿಲಾದಂತಹ ಆತ್ಮಬಂಧುಗಳು, ಅತ್ಯಂತ ಆಪ್ತರಾದ ನಿಕಟ ಬಂಧುಗಳಿಗೆ ಅಪರಾಧ ಮಾಡಿದರೆ ಆವಾಗ ಕೊಲ್ಲಿಕ್ಕೆ ತೊಂದರೆ ಇಲ್ಲ. ಇಲ್ಲಂದರೆ ಅವನು ಕೊಲ್ಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಕೊಲ್ಲಿಕ್ಕಾಗೋದಿಲ್ಲ ಈಗ ಲೋಕಧರ್ಮವನ್ನು. ಆದರೆ ಅಪರಾಧ ಮಾಡಿದ್ರೆ ಕೊಲ್ಲಬಹುದು. ಅದಕ್ಕೋಸ್ಕರ ಅಪರಾಧಕ್ಕೆ ಅಪರಾಧ ಪ್ರಜ್ಞೆಯನ್ನು ಜಾಗೃತಗೊಳಿಸಲಿಕ್ಕೋಸ್ಕರವೇ ಏನು ಮಾಡಿದ ಏನು ಮಾಡಿದರು? ಬಾಯಿದೇವರು ಮಾತಾಡಿದರು, ತಲೆ ಕೆಡಿಸಿದರು. ಈಗ ಅರ್ಥ, ವಿನಾಪರಾಧಂ ನತಕೋ ಗರೀಯಸ ವಿನಾಪರಾ, ಅದಾಯ್ತಾ? ಹಾಂ, ವಿನಾ ಅಪರಾಧಂ ನ ತತಃ ಗರೀಯಸ ನಹ ನ ಮಾತುಲ ವಧ್ಯತಾಂ ಏತಿ ವಿಷ್ಣೋ ಲೋಕಸ್ಯ ಧರ್ಮಾನ್ ಅನುವರ್ತತಃ ಅತಃ ಪಿತ್ರೋ ವಿರೋಧಾರ್ಥಂ ಉವಾಚ ವಾಯು. ಅಂದರೆ ಹೇಳ್ತಾರೆ ನೋಡಿ, ತಥೋ ಗರೀಯ ಸಹ, ಕೇಳಿ ಹೇಳಿ ಕೇಳಿ, ತಥೋ ಗರೀಯ ಸಹ ಅಂದರೆ ಅರ್ಥ ಏನು? ಸೋದರ ಮಾವನಿಗಿಂತಲೂ ಕೂಡ ಏನು ಗರಿಯ ಸಹ ದೊಡ್ಡವರಿಗೆ ಅಂತ ಅರ್ಥ. ಸೋದರ ಮಾವನಿಗಿಂತಲೂ ದೊಡ್ಡವರು ಆಗಿರಬೇಕು. ಅರ್ಥ ಆಯ್ತಾ? ದೊಡ್ಡವರಂತ ಹೇಳಿದ್ನಲ್ಲ, ಯಾವ್ದಂತ ನೋಡಿ, ಎಷ್ಟು ಗರಿಯಾನ್ ಗರಿಯಾಂಶೋ ಗರಿಯಾಂಶ, ಹೇ ಗರಿಯನ್ನು ಗರಿಯಾಂಶೋ ಗರಿಯಾಂಶ, ಗರಿಯ ಸಹ ಶಕ್ತಿ ವಿಭಕ್ತಿ, ಗರಿಯಾನ್ ಗರಿಯಾಂಶೋ ಗರಿಯಾಂಶ. ಹಾಗಾಗಿ ತತಃ ಅಂದರೆ ಸೋದರ ಮಾವನಿಗಿಂತಲೂ ಕೂಡ ಗರಿಯ ಸಹ ದೊಡ್ಡವರಿಗೆ ಅಪರಾಧಂ ವಿನ, ಅಪರಾಧವನ್ನು ಮಾಡದ ಹೊರತು ಅಂತರ್ಥ. ಮಾತುಲ ವಿಶ್ ಲೋಕಸ್ಯ ಧರ್ಮಾನ್, ಲೋಕದ ಧರ್ಮವನ್ನು ಅನುವರ್ತತಃ ಅನುಸರಿಸುವಂತಹ ವಿಷ್ಣೋ ವಿಷ್ಣುವಿಗೆ ಮಾತುಲ ಸೋದರ ಮಾವನು ವಧ್ಯತ ವದ ಅರ್ಹತೆಯನ್ನು ನಾ ಏತಿ ಹೊಂದುವುದಿಲ್ಲ. ವಿಷ್ಣುವು ಕೂಡ ಲೋಕಧರ್ಮ ಅನುಸರಿಸ್ತಾನಾದಿಂದಾಗಿ ತನ್ನ ಅಂದರೆ ಸೋದರ ಮಾವನಿಗಿಂತಲೂ ಕೂಡ ಮಿಗಿಲಾದಂತಹ ತಂದೆ ತಾಯಿಗಳಿಗೆ ಅವನು ಅಪರಾಧ ಮಾಡಿಲ್ಲ ಅಂದರೆ ಕಂಡು ಕೊಲ್ಲು ಹಾಗಿಲ್ಲ, ದೇವರು ಕೊಲ್ಲುವುದಿಲ್ಲ. ಅದಕ್ಕೆ ಅಪರಾಧ ಮಾಡಬೇಕವನು, ಮಾಡಲಿ ಅಂತಲೇ ವಾಯುದೇವರು ತಲೆ ಕೆಡಿಸಿದ್ರು ಅಂತ ಹೇಳ್ತಾರೆ. ಅತಃ ಆ ಕಾರಣದಿಂದ ಪಿತ್ರೋ ವಿರೋಧಾರ್ಥಂ, ತಂದೆ ತಾಯಿಗಳಿಗೆ ವಿರೋಧವನ್ನು ಮಾಡಲಿಕ್ಕೋಸ್ಕರವೇ ವಾಯು ವಾಯುದೇವರು ಅಮುಂ ಕಂಸಂ ಉವಾಚ ಹೇಳಿದರು. ಏನು ಹೇಳಿದರು ಮುಂದೆ ಹೇಳ್ತಾರೆ, ಏನು ಹೇಳಿದ್ರು ಅಂತ ಅಂದರೆ, ಸಾಧಕೇಶೋ ನರೋತ್ತಮ ಅಂತ. ಯಾರ್ಯಾರು ಏನೇನು ಸಾಧನೆ ಮಾಡಿಸ್ಬೇಕು ಅದಕ್ಕೆ ಜವಾಬ್ದಾರಿ ಇವರಿಗೆ. ಒಳ್ಳೆ ಸಾಧನೆ ಮಾಡಿಸ್ತಾರೆ ಒಳ್ಳೆಯವರಿಗೆ, ಕೆಟ್ಟ ಸಾಧನೆ ಕೆಟ್ಟವರಿಗೆ ಮಾಡಿಸ್ತಾರೆ. ಹಾಂ, ಅದು ಗೊತ್ತಾಯ್ತಾ? ಗರಿಯಾನ್ ಗರಿಯಾಂಶ ಗರಿಯಸ್ ಶಬ್ದ ಗರಿಯಾನ್ ಸಕಾರ ಅಂತ, ಗರಿಯಾನ್ ಗರಿಯಾಂಶೋ ಗರಿಯಾಂಶ. ಮಾತುಹು ಭ್ರಾತ ಮಾತುಲ, ಅದು ಪ್ರತ್ಯಯ. ಮಾತುಹು ಭ್ರಾತ ಮಾತುಲ ಅಂತ, ಮಾತುಹು ಭ್ರಾತ ಮಾತುರ ಮಾತುಲ ಅಂತಾಗತ್ತೆ. ಅದನಂತರ ಇಲ್ಲಿ ನೋಡಿ ಆಯ್ತಾ, ಹಂತುಂ ಯೋಗ್ಯ ವಧ್ಯ
ಪದ್ಯಸ್ಯ ಭಾವ ವದ್ಯತಾ ಏನು ಏ ಪಿತೃೋಹ ವಿಗ್ರಹ ಮಾಡ್ರಿ ಏ ನೀ ಮಾಡ್ರಿ ಪಿತೃೋಹ ವಿಗ್ರಹ ಇದು ಪಿತೃ ಶಬ್ದದಲ್ಲಿ ಏನರ್ಥ ಹೇಳಿ ಇಬ್ಬರು ತಂದೆ ತಾಯಿಗಳಿದ್ದಾರ ಒಬ್ಬರೇ ಅಲ್ವ ಮತ್ತೆ ಅವನೇ ನಂದನಿಗೇನು ಅಪರಾಧ ಮಾಡಿಲ್ಲ ಅಲ್ಲಿ ತಪ್ಪು ಹೇಳಿದೆ ಮಾತೋಚ್ಚ ಪಿತೋಚ್ಚ ಮಾತಾಚ ಪಿತಾಚ ಪಿತರೋ ತಯೋಹ ಪಿತೃ ಅಂತ ಮಾತಾಚ ಪಿತಾಚ ತಂದೆ ತಾಯಿಗಳನ್ನು ಪಿತೃ ಅಂತ ಕರೀರು ಯಾಕೆಂದರೆ ಜಗತ್ತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರು ಏ ಜಗತ್ತಿನ ಇಬ್ಬರು ತಂದೆ ಇದ್ರಿ ಅವರು ಪಾರ್ವತಿ ತಂದೆಯ ಅಂತ ಕೇಳಿದ್ರೆ ಏನು ಉತ್ತರ ಕೊಡಬೇಕು ಅದು ವಿಗ್ರಹ ಹಾಗೆ ಮಾತಾಚ ಪಿತಾಚ ಪಿತರು ತಂದೆ ತಾಯಿಗಳನ್ನು ಪಿತರು ಅಂತ ಕರೀರು ಏನ್ರೇ ಇದು ಸಂಸ್ಕೃತದಲ್ಲಿರೋದು ಇದು ಯಾವ ಭಾಷೆಯಲ್ಲಿ ಇಲ್ಲ ಇಬ್ಬರು ತಂದೆಯವರು ಅಂತ ಹೇಳಿದಾಗತ್ತೆ ನೇರವಾಗಿ ಅರ್ಥ ಹೇಳಿದಾರೆ ಇಬ್ಬರು ತಂದೆಯವರು ಅಂತ ಅರ್ಥ ಆಗತ್ತೆ ಇಬ್ಬರು ತಂದಿರಲ್ಲ ತಂದೆ ತಾಯಿಯವರು ಅಂತ ಅರ್ಥ ಬೇರೆ ಯಾವ ಭಾಷೆಯಲ್ಲಿ ಈ ರೀತಿಯಾಗಿ ಹೇಳ್ತಾರಾ ಏನು ಹೇಳ್ತಾರೆ ತಂದೆ ತಾಯಿಗಳನ್ನು ತಂದೆ ತಾಯಿಗಳನ್ನ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತಾರೆ ಪೇರೆಂಟ್ಸಾ ಪೋಷಕರು ಪೇರೆಂಟ್ಸ್ ಅಂದರೆ ಪೋಷಕರು ಪೋಷಕರು ಪೋಷಕರಂದು ವ್ಯವಹಾರ ಮಾಡೋದಲ್ರಿ ಹಾಗೆ ಹೇಳದೇನ ಒಂದು ಶಬ್ದ ಇಲ್ಲ ಅದಕ್ಕೆ ಇದಕ್ಕೊಂದು ಇದೇ ವಯಸ್ಸು ಅರ್ಥಾಯ್ತಾ ವಿರೋಧಾಯ ಇತಿ ವಿರೋಧಾರ್ಥ ಮಾತಾಚ ಪಿತಾಚ ಪಿತರೋ ಏ ತಯೋ ಪಿತ್ರೋ ವಿರೋಧಾಯ ಇತಿ ವಿರೋಧಾರ್ಥಂ ಏನು ಮಾತಾಡಿದಪ್ಪ ಮೃತ್ಯುಸ್ತವಾಸ್ಯ ಭವಿತಾಷ್ಟಮಸ್ಸುತೋ ಮೂಡೇತಿ ಚೋಕ್ತೋ ಜಗ್ರಹೇ ಕೃಪಾಣಂ ಪುತ್ರಾನ್ ಸಮರ್ಪ್ಯಾಸ್ಯ ಚ ಶೂರಸೂನೋ ವಿಮೋಚ್ಯತಾಂ ತತ್ ಸಹಿತೋ ಗೃಹಂ ವ್ಯಯೌ ಒಬ್ಬ ಎಷ್ಟು ಎಷ್ಟು ಸಂಕ್ಷಿಪ್ತಗೊಳಿಸ್ತಾರೆ ಏನು ಭಾಗವತದಲ್ಲಿ ಹೇಳಿದ ಯಾವ ವಿವರಣೆಯನ್ನು ಕೊಡಲ್ಲ ವಿವರಣೆ ಬೇಕಾದರೆ ಭಾಗವತ ನೋಡಿ ಅಂತ ಹೇಳ್ತಾರೆ ಎಲ್ಲಿ ಇದುಂಟು ಸಂಕ್ಷಿಪ್ತ ಕತೆ ಹೇಳ್ತಾ ಹೋಗ್ತಾರೆ ಅಷ್ಟೇ ಅದೆಲ್ಲ ಏನೇನಾಯಿತು ಅದೆಲ್ಲ ಮಾತುಕತೆ ಏನು ಸಂಗ್ರಹ ಮಾಡಲ್ಲ ನಿರ್ಣಯಕ್ಕೋಸ್ಕರ ಇರುವಂಥದ್ದು ಕತೆ ಹೇಳ್ತಾರೆ ನಿರ್ಣಯ ಹೇಳ್ತಾರೆ ಅಷ್ಟೇ ಭಾಗವತದಲ್ಲಿ ಸಿಕ್ಕಾಪಟ್ಟೆ ಉಂಟು ಅವನು ಸಮಾಧಾನ ಮಾಡಿದ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಅದ್ಯಾವುದು ಹೇಳಲಿಕ್ಕೆ ಹೋಗಲ್ಲ ಅಲ್ಲಿ ನೋಡಿಕೊಳ್ಳಿ ಅಂತ ಮೃತ್ಯು ಏ ನಿಮಗೆ ತಲೆಕೆ ಮೂಢ ಮೂರ್ಖ ಅಸ್ಯ ಅಷ್ಟಮಹಾಸುತಃ ತವ ಏನ ಮೃತ್ಯು ಮೂರ್ಖ ನೀನು ತಿಳಿಗೇಡಿತನದ ಕೆಲಸ ಮಾಡ್ತಾ ಇದೆಯಾ ಯಾವಳನ್ನು ಇಷ್ಟು ಗೌರವದಿಂದ ವೈಭವದಿಂದ ಪ್ರೀತಿಯಿಂದ ಕರ್ಕೊಂಡು ಹೋಗ್ತಾ ಇದೆಯೋ ರಥದಲ್ಲಿ ಕೂರಿಸ್ಕೊಂಡು ಅವಳ ಎಂಟನೇ ಮಗನೇ ನಿನಗೆ ಮಾರಕ ಅಂತಹ ಮಾರಕನನ್ನು ಹಡಿಯತಕ್ಕಂಥವಳನ್ನು ಹೋಗಿಯೂ ಹೋಗಿ ಒಳ್ಳೆ ಅದ್ಭುತವಾಗಿ ವೈಭವದಿಂದ ಮೆರವಣಿಗೆ ಕರ್ಕೊಂಡು ಹೋಗ್ತಿದ್ಯಲ್ಲೋ ನಿನಗೆ ತಲೆ ಕೆಟ್ಟಿದೆಯಾ ಅಂತ ಇಷ್ಟೇ ಹೇಳಿದ್ದು ಮೃತ್ಯುಸ್ತವಾಸ್ಯ ಭವಿತ ಅಷ್ಟಮಸ್ಸುತಃ ಎಂಟನೇ ಮಗ ನಿನಗೆ ಅವನು ಮಾರಕ ಅಂತ ಆವಾಗ ಈ ರೀತಿಯಾಗಿ ಹೇಳಿದ್ದಕ್ಕಿಂತ ಹಿಂದೆ ಮುಂದೆ ನೋಡಲಿಕ್ಕೆ ಇಲ್ಲ ಖಡ್ಗವನ್ನೇ ತೆಗೆದದ್ದು ನೋಡಿ ಎಂಥ ಮೂರ್ಖ ಕಡಿವಾಣ ಹಿಡ್ಕೊಂಡು ಕಡಿವಾಣ ಬಿಟ್ಟ ಖಡ್ಗ ಹಿಡ್ಕೊಂಡ ಖಡ್ಗ ಹಿಡ್ಕೊಂಡು ಕೇಶ ಅವಳನ್ನು ಕೊಲ್ಲಿಕ್ಕೆ ರೆಡಿಯಾಗಿದ್ದಾನೆ ಜಗ್ರಹೇ ಕೃಪಾಣಂ ಖಡ್ಗ ಹಿಡ್ಕೊಂಡ್ಬಿಟ್ಟ ಅಲ್ಲ ಖಡ್ಗ ಹೌದು ಖಡ್ಗ ಆವಾಗ ಪುತ್ರಾನ್ ಸಮರ್ಪ್ಯ ಸಯೋ ಆವಾಗ ಬಂದಿರತಕ್ಕಂಥ ಆಪತ್ತನ್ನು ಹೇಗಾದರೂ ಈಗ ಹೆಂಡತಿಯನ್ನು ಉಳಿಸಿಕೊಳ್ಬೇಕು ಈಗ ಪ್ರಸಕ್ತವಾದದ್ದನ್ನು ಹೇಗೆ ಉಳಿಸ್ಕೊಳ್ಬೇಕಂತ ಬುದ್ಧಿ ಓಡಿಸಿ ಅವನು ಹೇಳ್ತಾನೆ ಏನಾದರೂ ಮಾಡಿ ಈಗ ಆಪತ್ತನ್ನು ಹೋಗಲಾಡಿಸ್ಕೊಳ್ಬೇಕು ಅದಕ್ಕಿಂತ ನಾನು ಬುದ್ಧಿ ಓಡಿಸಿ ಪ್ರಯತ್ನ ಅಂತೂ ಮಾಡಬೇಕು ಅದಕ್ಕಿಂತ ಮಿಗಿಲಾಗಿ ದೈವ ಕೆಲಸ ಮಾಡಿದರೆ ಅದು ನನ್ನ ತಪ್ಪಲ್ಲ ಯತ್ನೇ ಕೃತೆ ಯದಿ ನ ಸಿದ್ಧತೆ ಕೋತ್ರ ದೋಷ ಯತ್ನ ಮಾಡಿದರೂ ಆಗಿಲ್ಲ ದೈವನ ಕೈ ಮೀರುತ್ತೆ ಅದಕ್ಕೆ ಪ್ರಶ್ನೆ ನಾವು ಪ್ರಯತ್ನ ಮಾಡಿದ್ರೆ ಸುಮ್ಮನೆ ಮಾಡಬಾರ್ದು ಅದಕ್ಕಿಂತ ಮಿಗಿಲಾಗಿ ದೈವ ನಮಗೆ ವಿರುದ್ಧವಾಗಿ ನಡ್ಕೊಂಡ್ರೂ ಚಿಂತೆ ಇಲ್ಲ ನಮ್ಮ ದೋಷ ಇಲ್ಲ ಅಂತ ಆಲೋಚನೆ ಮಾಡಿಕೊಂಡು ಏನಾದರೂ ಬಂದಿರತಕ್ಕಂಥ ಈ ದೊಡ್ಡ ಅಮೃತ್ಯವನಿಗೆ ಹೇಗಾದರೂ ಪರಿಹಾರ ಮಾಡಿಕೊಳ್ಬೇಕಂತ ತೀರ್ಮಾನ ಮಾಡಿ ಏನು ಮಾಡಿದಂದರೆ ಓಹ್ ಮಕ್ಕಳನ್ನು ಕೊಟ್ಟು ಹೆಂಡತಿಯನ್ನು ಉಳಿಸ್ಕೊಳ್ತೇನೆ ಪುತ್ರಾನ್ ಸಮರ್ಪ್ಯ ಅಸ್ಯ ಎಲ್ಲ ನಾಡಪ್ಪ ನಿನಗೆ ಇವಳಿಂದ ಮರಣ ಇಲ್ಲಲ್ಲ ಇವಳು ಮಕ್ಕಳಿಂದ ಮರಣ ಅಲ್ಲಪ್ಪ ಮಕ್ಕಳು ಹುಟ್ಟಿದ್ದಕ್ಕಿಂತ ತಂದು ಕೊಟ್ಬಿಡ್ತೇನೆ
ಏ ನಿನಗೆ ಹತ್ತಾರು ತಲೆ, ಅದರ ಅಭಿಪ್ರಾಯ ಏನು? ಬಂದಿರ್ ಮತ್ತೆ ನೋಡೋಣ ಏನಾಗತ್ತೆ ಅಂತ ಭವಿಷ್ಯದಲ್ಲಿ. ಈಗಂತೂ ಬಂದಿರತಕ್ಕಂಥ ಆಪತ್ತನ್ನು ಈಗ ಅವಾಯ್ಡ್ ಮಾಡಬೇಕು, ಅದು ಮುಂದಿನ ಕೆಲಸ ಆಗಲ್ಲ. ಬಂದು ಮುಂದೇನಾಗುತ್ತೋ ಯಾರಿಗೆ ಗೊತ್ತು? ಯಾವಾಗ ಆಲೋಚನೆ ಮಾಡೋದು ಮುಂದಿನದ್ದಲ್ಲ, ಈಗ ಲೇಟೆಸ್ಟ್ ಏನು ಆಪತ್ತು ಅದನ್ನು ಪರಿಹಾರ ಮಾಡ್ಕೊಳ್ತಾರೆ ಮೊದಲು. ಮುಂದೇನಾಗುತ್ತೆ ಹೀಗಾದ ಹೀಗಾಗತ್ತಲ್ಲ ಅಂತ ಆಲೋಚನೆ ಮಾಡ್ತಾ ಕೂತ್ಕೊಳ್ಳಲ್ಲ. ತಿಳ್ಕೋ, ಮುಂದೆ ಭವಿಷ್ಯದಲ್ಲ, ಯಾಕೆಂದರೆ ವರ್ತಮಾನ ನಿಶ್ಚಿತ, ಭವಿಷ್ಯದ ಏನೂ ಗೊತ್ತಿಲ್ಲ. ಯಾವಾಗ ಹಾಗೆ ತಲೆ ಮಾಡೋದಲ್ಲ, ವರ್ತಮಾನದಲ್ಲಿ ಏನು ಆಪತ್ತಿದೆ ಅದನ್ನು ಮೊದಲು ಪರಿಹಾರ ಮಾಡ್ಕೊಳ್ಳೋದು. ಭವಿಷ್ಯದ ಮುಂದಾದರೆ ಮುಂದೇನಾಗುತ್ತೋ ಅವನೇ ಹೇಳ್ತಾನೆ, ಮುಂದೆ ಯಾರಿಗೆ ಯಾರಾಗತ್ತೆ ಉಲ್ಟಾ ಆಗ್ಬೋದು, ಯಾಕೆಂದ್ರೆ ಇವನೇ ಹೊರಟು ಹೋಗಿಬಿಡ್ಬೋದು. ಹುಟ್ಟಕ್ಕಿಂತ ಮೊದಲೇ ಇವನು ಕೃಷ್ಣಾರ್ಪಣ ಆಗ್ಬೋದು ಅಲ್ವಾ, ಅಥವಾ ನನ್ನ ಮಕ್ಕಳೇ ಇವನು ಇದು ಮಾಡ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಅದಲ್ಲ ಈಗ ಈಗ ನಿಶ್ಚಿತವಾದ ಇದು, ಇದೀಗ ನಿಶ್ಚಿತ ಆಗಿದೆ, ಇದನ್ನೀಗ ಅವಾಯ್ಡ್ ಮಾಡಬೇಕು ಅಂತ ತಲೆ ಕೊಟ್ಟು ತಲೆಗೆ ಓಡಿಸಿ, ಓ ಏನು ಇವಳಿಂದ ನಿನಗೆ ಭಯ ಅಲ್ಲಪ್ಪ, ಮಕ್ಕಳಿಂದ ಅಲ್ತಾನೆ, ಮಕ್ಕಳನ್ನ ಕೊಟ್ಬಿಡ್ತೇನೆ, ಇವಳನ್ನೇ ಹಚ್ಚಿ ಮನೆ ಕೊಲ್ತೀಯ, ಓ ಐಡಿಯಾ, ಹೌದು ಕರೆಕ್ಟ್ ಕರೆಕ್ಟ್, ಒಳ್ಳೆ ನ್ಯಾಯ ಇದೆ ಅಂತೇಳಿ ನನಗಿತ್ತು ಫ್ಲ್ಯಾಶ್ ಆಗಿ. ಏನು ಮಾಡಿಬಿಟ್ಟು ಅಂದರೆ ಮಕ್ಕಳನ್ನೆಲ್ಲ ಕೊಡ್ತೇನೆ ಎಂದ ಮಾತಿನಿಂದ ಇದು ಮಾಡಿಬಿಟ್ಟು ತನ್ನ ಹೆಂಡತಿಯನ್ನು ವಿಮೋಚ್ಯ ತತ್ ಸಹಿತೋ ಗೃಹಮ್ಯಯೋ, ತನ್ನ ಆ ಹೆಂಡತಿಯನ್ನು ಕರ್ಕೊಂಡ್ಬಿಟ್ಟು ಮನೆಗೆ ಹೊರಟು ಹೋಗಿಬಿಟ್ಟ. ಅಂತೂ ಬಂದಿರತಕ್ಕಂಥ ಆಪತ್ತನ್ನು ಪರಿಹಾರ ಮಾಡಿಕೊಂಡ, ಯಾಕೆ ಅವನು ಒಳ್ಳೆ ಭಾಗ್ಯವಂತ. ಆದರೆ ಈ ತಲೆ ಸ್ವಲ್ಪ ಕಡಿಮೆ ಇರುತ್ತೆ ಎಲ್ಲರಿಗೂ. ಕಂಸ ಆ ಅಶರೀರವಾಣಿ ಆದದ್ದು ಗೊತ್ತಿಲ್ಲ ಇವನಿಗೆ, ಯಾಕೆಂದರೆ ಈ ವಸುದೇವ ದೇವಿಕೆಯಲ್ಲಿ ಕೃಷ್ಣ ಹುಟ್ಟುತ್ತಾನೆ ದೇವರು ಹುಡ್ತಾನೆ ಅಂತ ಅಶರೀರವಾಣಿ ಆಗಿದೆ. ಆಗ ದೇವ ದುಂದುಬಿ ಮೊಳಗಿದೆ, ಎಲ್ಲ ಆಗಿದೆ, ಇವನು ಹುಟ್ಟುವಾಗಲೇ ವಸುದೇವ ಹುಟ್ಟುವಾಗಲೇ ಆ ಸುದ್ದಿ ಇವನಿಗೆ ಗೊತ್ತಿಲ್ಲ ಅಂತದ್ದು ಗೊತ್ತಿಲ್ಲ. ಭಟ್ರಾಜ್ಯ ದೇವರು ಹುಡ್ತಾನೆ ಅಂದರೆ ನನ್ನ ತೆಗಲಿಕ್ಕೆ ಹುಡ್ತಾನೆ ಅಂತ ತಲೆ ಹೊಡಲಿಲ್ಲ ಅವನಿಗೆ, ಅಷ್ಟೆಲ್ಲ ಓಡಿಲ್ಲ. ಭಗವಂತ ಅವತಾರ ಮಾಡ್ತಾನೆ ಎಂಟನೇ ಇದನ್ನಾಗಿ ಅಂತ ಅವತಾರ ಮಾಡ್ತಾನೆ, ದೇವರ ಅವತಾರ ಮಾಡ್ತಾನೆ ಸುದ್ದಿ ಗೊತ್ತಾಗಿಲ್ಲ ಅಂತಲೂ ಗೊತ್ತಿಲ್ಲ ಅವನಿಗೆ. ಫಸ್ಟ್ ಫಸ್ಟ್ ಆವಾಗ ದುಂದುಬಿ ಮಲಗಿದೆ, ದೇವತೆಗಳ ದುಂದುಬಿ ಮೊಳಗೆ, ಯಾಕೆ ಈ ದುಂದುಬಿ ಮೊಳಗುತ್ತೋ? ಆವಾಗ ಆ ದುಂದುಬಿ ಮೊಳಕ್ಕೆ ಏನಾದರೂ ಅರ್ಥ ಕಂಡು ಹಿಡಿತಾರೆ, ಪರಮಾತ್ಮನೇ ಅವತಾರ ಮಾಡ್ತಾನೆ ಅಂತ. ಮತ್ತು ಪರಮಾತ್ಮನ ಅವತಾರ ಮಾಡ್ತಾನೆ ಅಂದ ಮೇಲೆ ಮತ್ತೆ ಅದು ಏಕೆ ಅವನಿಗೆ ಸುದ್ದಿ ಗೊತ್ತಾಗಿಲ್ಲೋ ಗೊತ್ತಿಲ್ಲ ಅಂತ, ಆ ಐಡಿಯಾ ಗೊತ್ತಾಗಿಲ್ಲ ಅವರಿಗೆ. ಪುತ್ತಾನ್ ಸು ಹಾ ಹೇ ಮೂಢ ಎಲೋ ಮೂರ್ಖನೇ, ಅಸ್ಯಾಹ ಇವಳ ಅಷ್ಟಮ ಸುತಃ ಎಂಟನೇ ಮಗನು ತವ ನಿನಗೆ ಮೃತ್ಯು ಮಾರಕನು ಭವಿತ ಆಗುವನು. ಇದು ಲುಟು, ಭವಿಷ್ಯದ ಅರ್ಥದಲ್ಲಿ ಲುಟು. ಇತಿ ಈ ಪ್ರಕಾರವಾಗಿ ವಾಯುನ ವಾಯುದೇವರಿಂದ ಉಕ್ತ ಹೇಳಲ್ಪಟ್ಟಂತಹ ಕಂಸಃ ಕಂಸನು ಕೃಪಾನಂಜಗೃಹೆ ಖಡ್ಗವನ್ನು ಸ್ವೀಕಾರ ಮಾಡಿದನು. ಶೂರಸೂನು ವಸುದೇವನಾದರೂ ಅಸ್ಯ ಈ ಯಾವ ಕಂಸನಿಗೆ ಪುತ್ರಾನ್ ಸಮರ್ಪ್ಯ ಮಕ್ಕಳನ್ನು ಸಮರ್ಪಣೆ ಮಾಡಿ ಅಂದರೆ ಮಾತಿನಿಂದ ಸಮರ್ಪಣೆ ಮಾಡಿ ತಾಂ ವಿಮೋಚ್ಯ ಆ ಯಾವ ದೇವಕಿಯನ್ನು ಬಿಡುಗಡೆ ಮಾಡಿ ತತ್ಸಹಿತ ಅವಳ ಜೊತೆಗೆ ಏನು ಮಾಡಿದ ಗೃಹಂ ಯಯೋ ಮನೆಯನ್ನು ಬಿಟ್ಟು ಹೋದ. ಈಗ ಎರಷ್ಟು ಆಗೋದು ಇನ್ನು ಮತ್ತೆ ಈಗ ಎರಷ್ಟು ಆಗೋಲ್ಲ, ಯಾಕೆಂದರೆ ಮತ್ತೆ ಅವನು ಈಗ ಸೌಮ್ಯವನ್ನೇ ತೋರಿಸ್ತಾ ಇದ್ದಾನೆ. ಆಯ್ತು ಹೌದು ಅಂತ ಬಿಟ್ಬಿಟ್ಟ. ಇನ್ನು ಎರಷ್ಟು ಮಾಡಲಿಕ್ಕೆ ಮತ್ತೆ ಬುದ್ಧಿ ಕೊಟ್ಟವ್ರು ಯಾರನ್ನ ಮತ್ತೆ ಹುಳಿ ಹಿಂಡಿದವರು ಯಾರನ್ನಾರದ್ರು ನೋಡಿ ಎಷ್ಟು ಸಾಧನೆ ಮಾಡ್ತಾರೆ. ಮತ್ತು ಇದರಲ್ಲಿ ಪಾತ್ರಗಳು ಇವಳದ್ದು ಇದೆ, ಒಟ್ಟಿಗೆ ಈ ಗುರು ಶಿಷ್ಯ ವಾಯುದೇವರು ಶಿಷ್ಯ ಮತ್ತು ಪರಮಾತ್ಮರ ಹೆಂಡತಿ ದುರ್ಗಾದೇವಿ ಎಲ್ಲ ಮೂರು ಜನ ಒಟ್ಟಿಗೆ ಸೇರಿ ತಲೆ ಕೆಡಿಸಿದ್ದಾರೆ. ಒಂದು ಅಪರಾಧ ಹೇಗೆ ಬೆನ್ನು ಹಿಡಿದು ಮಾಡಿಸ್ತಾರೆ ಅಂದಕ್ಕೆ ತಿಳ್ಕೊಳ್ಳೆ. ಷಟ್ ಕನ್ಯಾ ಕಾಷ್ಟ ಅವರಾಜ ಗೃಹೀತ ತೇನೈವ ತಾಭಿಶ್ಚ ಮಮೋದ ಶೂರಃ ವಾಲ್ಮೀಕಿ ವಾಲ್ಮೀಕ ಪುತ್ರೀ ಚ ಪುರಾ ಗೃಹೀತ ಪುರಸ್ಯ ಭಾರ್ಯಾ ಸುರಭಿಸ್ತು ರೋಹಿಣಿ.
ಇವನದೆಲ್ಲ ವಿವಾಹದ ಹಿಸ್ಟ್ರಿ ಹೇಳ್ತಾರೆ. ಈಗ ತೇನೈವ ಷಟ್ ಅಲ್ಲಿ ಏನಾಗಿದೆ ಅಂದರೆ, ಆ ವಸುದೇವನೇ ಇನ್ನೂ ಆ ದೇವಕಿಯನ್ನು ಮೊದಲೇ ಮದುವೆ ಆಗಿದ್ದಾನೆ. ಅವಳು ಜ್ಯೇಷ್ಠಳು, ಇವರೆಲ್ಲ ತಂಗಿಯಂದಿರು, ಅವರಜಾಹ ಅವರು ಇದು ಕಶ್ಯಪನ ಹೆಣ್ಣಂದಿರವರು. ಆರು ಮಂದಿ ಮತ್ತು ಕಶ್ಯಪನಿಗೆ 13 ಮಂದಿ ಇದ್ದಾರೆ, ಅದರಲ್ಲಿ 7 ಮಂದಿ ಮಾತ್ರ ಅವತಾರ ಮಾಡಿದರು. 7 ಮಂದಿಯಲ್ಲಿ ದೇವಕಿ ಹಿರಿಯಳು ಅದಿತಿ, ಇನ್ನೂ 6 ಮಂದಿ ಇದ್ದರು. ಅವರು ತಂಗಿಯಂದಿರಾಗಿ ಹುಟ್ಟಿದ್ದಾರೆ, ಅವರನ್ನು ಇವರೇ ಸ್ವೀಕಾರ ಮಾಡಿದ್ದಾನೆ. ತೇನೈವ ದೇವಕಿಯನ್ನು ಯಾರು ಪಾಣಿಗ್ರಹಣ ಮಾಡಿದ್ನೋ ಅವನಿಂದಲೇ ತಸ್ ಅವರಜ ಅಂದರೆ ಯಾರಿಗೆ, ಅದಿತಿಗೆ ಅಲ್ಲ ದೇವಕಿಗೆ ತಂಗಿಯಂದಿರಾಗಿರ್ತಕ್ಕಂತಹ ಷಟ್ ಕನ್ಯಕಾಹ 6 ಮಂದಿ ಕನ್ಯೆಯರನ್ನು ಕೂಡ ಏನು ಮಾಡಿದ್ದಾನೆ, ಗೃಹೀತಾ, ಅವನೇ ಪಾಣಿಗ್ರಹಣ ಸ್ವೀಕರಿಸಲ್ಪಟ್ಟಿದ್ದಾರೆ. ಆಯಿತಾ, ಅವನೇನು ಮಾಡಿದ ಅಂದರೆ ತಾವಿಶ್ಚ ಮುಮುದೇ ಶೂರಜ, ಅವರು ಆ ಹೆಣ್ಣೆಂದಿರ ಜೊತೆಗೂ ಕೂಡ ಸಂತೋಷ ಪಡ್ತಾ ಇದ್ದ. ಇದಕ್ಕಿಂತ ಮೊದಲು ಇನ್ನೊಂದು ಮದುವೆ ಆಗಿದ್ದ, ಯಾಕಂದ್ರೆ ವಿಚ್ಛೇದ ಇಲ್ಲದೇ ಮದುವೆ ಆಗೋದು ಆ ಕಾಯ್ಕಲ್ಲ ಆ ಕಾಲ, ಯಾರನ್ನು ವಿಚ್ಛೇದ ಮಾಡುವಾಗಿಲ್ಲ. ವಿಚ್ಛೇದ ಮದುವೆ ಯಾರು ಆಗ್ಬೋದು ಹೇಳಿ, ನಮ್ಮ ದೇಶದಲ್ಲಿ ಯಾರು ಯಾರು ಅವ್ರಿಗೆ ಮಾತ್ರ, ಒಬ್ಬೊಬ್ಬರಿಗೆ ಒಂದೊಂದು ಧರ್ಮ ಹೌದಲ್ಲ, ಅವ್ರು ಬೇಕಾದ್ರೆ ಎಷ್ಟು ಬೇಕಾ ಮಾಡ್ಬೋದು. ಮುಸ್ಲಿಂ ಕನ್ವರ್ಟ್ ಆಗ್ಬೋದು, ಪ್ರಚೋದನೆ ಬೇರೆ ಎರಡೆರಡು ಅಣ್ಣ. ದೇಶದಲ್ಲಿ ಎಲ್ಲವರಿಗೂ ಸಮಾನ ನ್ಯಾಯ ಅಂತ ಹೇಳಿ ಜಾತ್ಯಾತೀತ ಅಂತ ಹೇಳೋದು ಎಲ್ಲ ವಿರುದ್ಧ. ಇದಕ್ಕಿಂತ ಮತ್ತೆ ಒಬ್ಬಳು ಮದುವೆ ಆಗಿದ್ದ, ಅವಳು ಪೂರ್ವದಲ್ಲಿ ಅವಳು ಹೆಂಡತಿಯೇ ಈ ಕಶ್ಯಪನಿಗೆ, ವಸುದೇವ ಅಂದರೆ ಕಶ್ಯಪ ಅವನ ಹೆಂಡತಿ, ಸುರಭಿನ್ನವಳಿದ್ದಲ್ಲ ಅವಳು, ಇಲ್ಲಿ ಬಾಲ್ಯಕ ರಾಜನ ಶಂತನ ಚಕ್ರವರ್ತಿಯ ಸಹೋದರ, ಪ್ರತಿಪನಿಗೆ 3 ಮಕ್ಕಳು ಯಾರಲ್ಲ ಹೇಳಿ, ದೇವಾತಿ ಏ ಬಾಲ್ಯಕ ಶಂತನ ಪ್ರತಿಪನಿಗೆ 3 ಮಕ್ಕಳಲ್ಲಿ ಅವನು ದತ್ತು ಹೋದ. ಯಾರು ಬಾಲ್ಯಕ ದತ್ತು ಹೋದ, ಯಾಕೆಂದರೆ ಬಾಲ್ಯಕನ ತಾಯಿ ಇದ್ದಾಳಲ್ಲ ಅವಳು ಬಾಲ್ಯಕ ದೇಶ ರಾಜನ ಮಗಳು, ನಾನು ನನ್ನ ಮಗಳನ್ನು ಕೊಡ್ತೇನೆ ಆದರೆ ನನ್ನ ಮಗ ಮಾತ್ರ ನನಗೆ ಬರಬೇಕು ಅಂತ ಹಾಕ್ಕೊಟ್ಟು ಮದುವೆ ಆಗಿದ್ದಾರೆ. ಅಂದರೆ ಹೆಣ್ಣಂದಿರೆಲ್ಲ ಬೇರೆ ಬೇರೆ ಇದ್ದಾರೆ ಅಂತ ಅರ್ಥ. ಅವನು ಬಾಲ್ಯಕನು ಮಗನೇ ಪ್ರತಿಪನೆ, ಅವನು ದತ್ತು ಹೋದ. ಹೀಗೆ ಇವನು ತದ್ದೋಷ ಇತ್ತ, ಅವನಿಗೆ ತೊನ್ನು ದೋಷ ಇತ್ತು, ಅದಕ್ಕೆ ಅವನು ಆಗೋ ಹಾಗಿಲ್ಲ. ಆದರೆ ಈಗಲೂ ತಪಸ್ ಮಾಡ್ತಾ ಕೊಟ್ಟುಕೊಂಡಿದ್ದಾನೆ, ಮತ್ತೆ ಬರ್ತಾನೆ ಅಧಿಕಾರಕ್ಕೆ, ಶೈವ ರಾಜ ಭವಿಷ್ಯತಿ. ಈಗ ಮತ್ತೆ ಅವರಿಬ್ಬರೇ ಇರೋದು, ಮರುತ್ತು ದೇಶದ ಯಾರೋ ಒಬ್ಬ ರಾಜ ಅಂತೆ, ಇವರು ಬದರಿಯಲ್ಲಿದ್ದಾರೆ ಇವತ್ತು ತಪಸ್ ಮಾಡ್ತಾ. ಅವ್ರು ಬಂದು ಮತ್ತೆ ಈ ಕಲಿಯುಗದಲ್ಲಿ ಕೆಟ್ಟದಾಗ ಮತ್ತೆ ಅವರೇ ಬಂದು ಇದು ಮಾಡ್ತಾರೆ, ಧರ್ಮವನ್ನು ಹೇಳ್ತಾರೆ, ಆಗ ಕೃತ ಹೀಗಾಗಿಬಿಡುತ್ತೆ. ಅಷ್ಟೊತ್ತರ ಈಗ ತಪಸ್ ಮಾಡ್ತಾ ಕೂತ್ಕೊಂಡಿದ್ದಾರೆ ಅಂದರೆ ಏನು ರೀ, ಅವ್ರು ಎಲ್ಲಿ ಹುಡುಕಿದ ತಾಯಿ ಹೇಳ್ಕೊಂಡು ಬರಬೇಕು ಅವರನ್ನು, ಬನ್ನಿ ಸ್ವಲ್ಪ ಇಲ್ಲಿ ಕೆಟ್ಟಿದೆ ಅಂತ ಅಲ್ಲಿ ಯಾಕೆ ಕೂತ್ಕೊಂಡಿದ್ದೀರಿ ಏನೋ. ಅದಕ್ಕೆ ಬಾಲ್ಯಕ ಪುತ್ರಿಯನ್ನು ಮದುವೆ ಆಗಿದ್ದ, ಶಂತನುವಿನ ಸಹೋದರ ಬಾಲ್ಯಕ, ಅವಳ ಪುತ್ರಿ ಸುರಭಿ, ಅವಳು ರೋಹಿಣಿ ಅಂತ ಹೆಸರು ಅವಳಿಗೆ, ಸುರಭಿಯೇ ರೋಹಿಣಿಯಾಗಿ ಹುಟ್ಟಿದ. ಅವಳನ್ನು ಯಾರು ಮದುವೆ ಆಗಿದ್ದ, ಈ 6 ಮಂದಿ ತಂಗಿಯಂದ್ರನ್ನ ಮದುವೆ ಆಗೋಕ್ಕಿಂತ ಮೊದಲು ಇವಳು ತಂಗಿ ಆಗ್ತಾಳ್ರಿ, ದೊಡ್ಡ ಅಪರಾಧ ಮಾಡಿದಾಗಾಯ್ತ. ಕಂಸ ಇದು ವಸುದೇವ್ ದೊಡ್ಡವರಿಗೆ ಅಪರಾಧ ಮಾಡದೆ ಅವನಿಗೇನು ಶಿಕ್ಷೆ ಕೊಡುವಾಗಿಲ್ಲ ಅಂತ, ಕೊಲ್ಲು ಹಾಗಿಲ್ಲ ಅಂತ, ದೊಡ್ಡವರಾಗೋದಿಲ್ಲ. ಕಂಸನ ತಂಗಿ ಯಾರು ದೊಡ್ಡವಳಾಗ್ತಾಳ, ಮತ್ತು ಅವನು ವಸುದೇವ ಭಾವ ಆದ್ದರಿಂದಾಗಿ ಸಮಾನ ವಯಸ್ಸು, ದೊಡ್ಡವನೇನಾಗೋಲ್ಲ ಭಾವಮೈತ್ನ ಅರ್ಥ ಆಯ್ತಾ, ದೊಡ್ಡವನೇನಾಗೋಲ್ಲ. ಹಾಗೆ ದೊಡ್ಡ ಅಪರಾಧ ಮಾಡಿದ ಹೇಗೆ ಸಮಾನರಾಗಿಬಿಡ್ತಾರಲ್ಲ ಅಂದರೆ, ಅದು ಅವನ ದೃಷ್ಟಿಯಿಂದ ನೋಡಬಾರ್ದು, ಕಂಸನ ದೃಷ್ಟಿಯಿಂದ, ಕೃಷ್ಣನ ದೃಷ್ಟಿಯಿಂದ ನೋಡಬೇಕು. ಕೃಷ್ಣನ ದೃಷ್ಟಿಯಿಂದ ಸೋದರ ಮಾವನಿಗಿಂತಲೂ ಹತ್ತಿರ ಬಂಧುಗಳು ಯಾರು, ದೊಡ್ಡವರು ಯಾರು ಅವನಿಗೆ, ಯಾಕೆಂದರೆ ಭಾಗವ ಇದೇನು ಹೇಳುತ್ತೆ,
ಉಪನಿಷತ್ತು ಮಾತುಲ ದೇವೋ ಭವ ಅಂತ ಹೇಳುವುದಿಲ್ಲ. ಮಾತೃದೇವೋ ಭವ ಪಿತೃದೇವೋ ಭವ, ಮಾತುಲದೇವ ಮತ್ತೆ ಬೇಕಾದರೆ ಅರ್ಥ ಆಯ್ತಾ. ಹಾಗಾಗಿ ಕೃಷ್ಣನ ದೃಷ್ಟಿಯಿಂದ ವಿಚಾರ ಮಾಡಲಿಕ್ಕೆ ಹೋದರೆ ಸೋದರ ಮಾವನಿಗಿಂತ ಅತ್ಯಂತ ದೊಡ್ಡ ಬಂಧುಗಳು ಯಾರಾಗ್ತಾರೆ? ವಸುದೇವ ದೇವಕ್ಕೆ ಅಂದರೆ ತಂದೆ ತಾಯಿಗಳೇ ಆಗ್ತಾರೆ. ಅದಕ್ಕೋಸ್ಕರ ಆ ದೃಷ್ಟಿಯಿಂದ ದೊಡ್ಡವರಾದ ಅವಳು ಬಾಲ್ಯಿಕ ಪುತ್ರಿಯಾಗಿ ಹುಟ್ಟಿದ್ದಾಳೆ. ಅವಳು ಅವಳು ಅವಳನ್ನು ಮದುವೆ ಆದಂತೆ ಮೊದಲು, ಈ ಆರು ಮಂದಿ ಕನ್ಯೆಯನ್ನು ಮದುವೆ ಆಗೋಕ್ಕಿಂತ ಮೊದಲು ಅವಳನ್ನು ಮದುವೆ ಆಗಿತ್ತು ಬಾಲ್ಯಿಕ ಪುತ್ರಿ. ಅವಳ ಹೆಸರು, ಅವಳು ಸುರಭಿಯನ್ನು, ಅವಳು ಮೂಲ ರೂಪದಲ್ಲಿ ಕಶ್ಯಪನ ಹೆಂಡತಿ. ಅವಳು ಪ್ರಚೋದನೆ ಮಾಡಿದ್ದಲ್ಲ ಗೋವನ್ನು ಅಪರಾಹ ಮಾಡಲಿಕ್ಕೆ, ಅವಳು ಹುಟ್ಟಬೇಕಾಯ್ತು. ಅವಳು ಬಾಲ್ಯಿಕ ದೇಶ ರಜನಾಗಿ ಮಗಳಾಗಿ ಹುಟ್ಟಿದ್ದು. ಅವಳನ್ನು ಇವನು ಮದುವೆ ಆದ ವಸುದೇವ ಮೊದಲು, ಈ ಆರು ಮಂದಿ ಮದುವೆ ಆಗೋಕ್ಕಿಂತ ಮೊದಲು, ದೇವಕ್ಕೆ ಹೆಣ್ಣಂದಿರನ್ನು ಮದುವೆ ಆಗೋಕ್ಕಿಂತ ಮೊದಲು ಅವರಲ್ಲಿ ಅವತಾರ ಮಾಡಿದವನೇ ಯಾರು? ಬಲರಾಮ ದೇವ. ರೋಹಿಣಿ ಇಲ್ಲ, ಅವತಾರ ಮಾಡಿದ್ದು ಅಂದರೆ ಅವರು ದೇವಕಿ ಗರ್ಭದಲ್ಲಿ ಮೊದಲು ಸೇರ್ಪಡ್ತಾರೆ, ಅಲ್ಲಿಂದ ಮತ್ತೆ ಶಿಫ್ಟ್ ರೋಹಿಣಿಯ ಗರ್ಭಕ್ಕೆ ಶಿಫ್ಟ್ ಮಾಡುವಾಗ ಇವಳು ಬಂದುಬಿಟ್ಲು. ಯಾರು? ದುರ್ಗಾದೇವಿ ಬಂದು ಈ ಕೆಲಸ ಮಾಡಿಬಿಟ್ಟು ಅಲ್ಲಿಂದ ಇಲ್ಲಿಗೆ, ಹಾಸಿಗೆಯಿಂದ ಹಾಕಿಸಿದ ಮಾತ್ರ ಅಲ್ಲ, ಹೊಟ್ಟೆಯಿಂದ ಹೊಟ್ಟೆಗೆ ಹೇಗಿದೆ ನೋಡಿ. ಈ ಎಷ್ಟು ಏನ್ರಿ ಏನು ಹೇಳ್ತಾರೆ ಅಡ್ವಾನ್ಸ್. ಈಗಿನ ಟೆದ್ದುಗಳು ಹೊಟ್ಟೆಯಿಂದ ಹೊಟ್ಟೆಯಿಂದ ಬದಲು ಮಾಡ್ತಾರಾ? ಹಾಸಿಗೆಯಿಂದ ಹಾಸಿಗೆ ಬದಲಾಗತ್ತಂತ ಕೇಳಿದ್ದೆ ಮಕ್ಕಳನ್ನು. ಹೌದ್ರಿ, ಹೊಟ್ಟೆಯಿಂದ ಹೊಟ್ಟೆಯಿಂದ ಬದಲು ಮಾಡೋದು ಎಷ್ಟು ಮುಂದುವರೆದಿದೆ. ಯಾವುದು? ಇವು ಬೆದ್ದು ಬೆದ್ದುಗಳು ಮಾಡ್ಲಿಕ್ಕಾಗತ್ತೆ. ಅವಳು ಮಾಡಿಬಿಟ್ಟಿಲ್ಲ ಚಮತ್ಕಾರ. ತೇನೈವ, ಆ ಕಂಸನಿಂದಲೇನೆ, ಅಲ್ಲ ವಸುದೇವನಿಂದಲೇನೆ, ಆ ದೇವಕ್ಯಾಹ ದೇವಕಿಯ ಅವರಜಾಹ ತಂಗಿಯಂದಿರಾಗಿರ್ತಕ್ಕಂತಹ ಷಟ್ ಕನ್ಯಕಾಹ ಶಾಂತಿದೇವ ಹೇಳ್ತಾರೆ, ಶ್ರುತದೇವ, ಧೃತದೇವ, ಉಪದೇವ, ಶ್ರೀದೇವ, ದೇವರಕ್ಷಿತ, ಸಹದೇವ ಇತ್ಯಾದಿಗಳೆಲ್ಲ ಅರ್ಥ ಆಯ್ತಾ. ಶಾಂತಿದೇವ, ಉಪದೇವ ಎಷ್ಟಾಯಿತು? ಶ್ರೀದೇವ, ದೇವರಕ್ಷಿತ, ಸಹದೇವ, ದೇವಕಿ. ಏಯ್ ಲೆಕ್ಕ ತಪ್ಪದ. ಶಾಂತಿದೇವ, ಉಪದೇವ, ಶ್ರೀದೇವ, ದೇವರಕ್ಷಿತ, ಮತ್ತೆ ಸಹದೇವ, ದೇವಕಿ. ಎಷ್ಟಾಯಿತು? ಆರಾಯ್ತು. ಹಾಂ, ಅಲ್ಲ ಚೂರು ವ್ಯತ್ಯಾಸ ಇದೆ ಅಲ್ಲಿ. ಸಹದೇವ, ಶಾಂತಿದೇವ, ಶ್ರೀದೇವಿ, ದೇವರಕ್ಷಿತ, ವೃಕದೇವಿ, ಉಪದೇವಿ, ದೇವಕಿ, ಸಪ್ತಮಿ ಅಂತ ಬ್ರಹ್ಮಪುರಾಣದಲ್ಲಿದೆ. ಧೃತದೇವಿಯನ್ನೇ ವೃಕದೇವಿ ಅಂತ ಕರೀತಾರೆ. ವೃಕದೇವಿ, ವೃಕ ಅಂದರೆ ತೋಳು, ತೋಳ ಏನು ದೇವ ಅಂತ ಗೊತ್ತಾಯ್ತಾ. ಹೀಗೆ ಹೀಗಿಟ್ಕೊಳ್ಬೇಕು. ಸಹದೇವ, ಶಾಂತಿದೇವ ಅಂತ, ಶಾಂತದೇವ, ಶ್ರೀದೇವಿ, ದೇವರಕ್ಷಿತ, ಧೃತದೇವಿಯ ಬದಲು ವೃಕದೇವಿ ಅಂತ, ಉಪದೇವಿ, ದೇವಕಿ. ಅವಳು ಸೇರಿ ಏಳು ಮಂದಿ ಅವನ್ನೆಲ್ಲ ಮದುವೆ ಆಗಿದ್ದಾನೆ. ತಾಭಿಹಿ, ಅವರಿಂದಲೂ ಕೂಡ ಶೂರಜ ವಸುದೇವನು ಒಮ್ಮೋದ ಸಂತೋಷಪಟ್ಟನು. ಅಸ್ತಂ ಪುರ, ಈ ಆರು ಮಂದಿ ಹೆಣ್ಣಂದರನ್ನು ಮದುವೆ ಆಗೋಕ್ಕಿಂತ ಮೊದಲು ಬಾಲ್ಯಿಕ ಪುತ್ರಿ, ಪಾಲ್ಯಿಕ ದೇಶದ ರಾಜರ ಮಗಳಾಗಿರ್ತಕ್ಕಂತಹ ಸುರಭಿಹಿ, ಸುರಭಿಹಿ ಸುರಭಿ ಸ್ವರೂಪಳಾದ ರೋಹಿಣಿ ಚ, ರೋಹಿಣಿಯೂ ಕೂಡ ಅಸ್ಯ ಇವನಿಗೆ ಭಾರ್ಯಾ ರೂಪದಲ್ಲಿ ಗೃಹೀತ ಆಸೀತ್, ಸ್ವೀಕರಿಸಲ್ಪಟ್ಟಿದ್ದಳು. ಅರ್ಥ ಆಯ್ತಾ? ಬಾಲ್ಯಿಕಸ್ಯ ಪುತ್ರಿ, ಬಾಲ್ಯಿಕ ಪುತ್ರಿ ಸರಿ. ಶೂರಾತ್ ಜಾಯತೆ ಇತಿ ಶೂರಜ. ಏ ಅವರಜ ಹೇಗೆ ಹೇಳಿ? ಅವರಜ ಹೇಗೆ ವಿಗ್ರಹ ಮಾಡು? ಅವರೇ
ಕಾಲತಃ ಅವರ, ಅವರೇ ಜಾಯತೆ ಅಂದರೆ ಅಪರೇ, ಪರ ಅಪರ, ಪೂರ್ವ ಪರ, ಪರ ಅವರ ಅಂದರೆ ಅವರತಃ, ಅವರೇ ಜಾಯತೆ, ಅವರ ಕಾಲತಃ ಅವರ, ಅವರ ಜಾಹ. ಸರಿ, ರಾಜ್ಞಶ್ಚ ಇನ್ನೊಂದು ಮದುವೆಯಾಗಿದ್ದ ನೀ ಪುಣ್ಯಾತ್ಮ, ಎಷ್ಟು ಮದುವೆಯಾಗಿದ್ದ ಗೊತ್ತಲ್ಲ, ಬಹಳ. ರಾಜ್ಞಶ್ಚ ಕಾಶಿ ಪ್ರಭವಸ್ಯ ಕನ್ಯಾಂ ಸಪತ್ರಿಕಾ ಪುತ್ರಕ ಧರ್ಮತೋ ವಹತ್ ಕನ್ಯಾಂ ತಥಾ ಕರವೀರೇಶ್ವರಸ್ಯ ಧರ್ಮೇಣ ತೇನೈವ ದಿತಿಂ ಧನುಂಪುರ. ಎಷ್ಟು ಮದುವೆ ಆಗಿ ಸಿಕ್ಕಾಪಟ್ಟೆ ಮಾಡಿದ್ದಾರೆ, ನಮ್ಮ ಲೆಕ್ಕಾಚಾರದಲ್ಲಿ ಏಳಾಯಿತು, ಏಳು ಒಂದು ಎಂಟು, ಒಟ್ಟಿಗೆ ಒಂಬತ್ತು ಮಂದಿ, ಒಂಬತ್ತು ಮಂದಿ ಏನೋ ಮದುವೆ ಆಗಿದ್ದಾನೆ, ಒಂಬತ್ತು ಮಕ್ಕಳನ್ನು ಪಡೆದಿದ್ದಾನೆ. ಕಂಸ ಅಲ್ಲ ವಸುದೇವ ಪಡೆದ ಮಕ್ಕಳು ಎಷ್ಟು? ಹಾಂ, ಎಂಟು ಮಕ್ಕಳು, ಮತ್ತು ಒಂಬತ್ತನೇ ಕೊನೆಗೆ ಹುಟ್ಟಿದವಳು ಯಾರು? ಸುಭದ್ರೆ. ಅದಕ್ಕೆ ಏನು ರೀ ಹತ್ತು? ಅದು ಗರ್ಭಸ್ರಾವ ಆಗಿ ಬೇರೆ ಕಡೆ ಹೋಯ್ತಲ್ರಿ, ಏನು ತಪ್ಪು ಮಾಡ್ತೀರಿ? ಏನು ಏನಾಯಿತು? ಹೆಂಡತಿ ಏಳು ಜನ, ಏನು ಆರು ಜನ, ಏಳು ಜನ ಅಲ್ಲ ದೇವಕಿ ಸೇರಿ, ಮತ್ತು ಸುರಭಿ, ಹಾಂ ಒಟ್ಟಿಗೆ ಹತ್ತು ಜನ ಆಗ್ತಾರೆ. ಸುರಭಿ ಇದ್ದಾಳಲ್ಲ, ಆ ಏಳು ಮಂದಿ ಇವರೇ ಆಗಿಬಿಟ್ರು. ಸುರಭಿ ಮತ್ತು ಈಗ ಮತ್ತು ಕಾಶಿರಾಜನ ಮಗಳು ಎಷ್ಟಾಯಿತು? ಒಂಬತ್ತಾಯಿತು. ಅದ ನಂತರ ಕರವೀರಪುರದ ಮಗಳು, ರಾಜನ ಮಗಳು, ಹತ್ತಾಯಿತು. ಸಹ ಆಯಾವ ವಸುದೇವನು ಪುತ್ರಿಕಾ ಪುತ್ರಕ ಧರ್ಮತಃ, ಪುತ್ರಿಯಲ್ಲಿ ಹುಟ್ಟುವಂತಹ ಮಗನು ನನಗೆ ಬೇಕು ಎಂಬ ಒಪ್ಪಂದದ ಮೇಲೆ, ಒಪ್ಪಂದದ ಮೇಲೆ ಆಗಿರ್ತಕ್ಕಂತಹ ವಿವಾಹ ಏನಿದೆ, ಅಂತಹ ಪುತ್ರಿಕಾ ಪುತ್ರ ಧರ್ಮತಃ, ಪುತ್ರಿಕಾ ಪುತ್ರ ಎಂಬ ಧರ್ಮದಿಂದ ಕಾಶೀ ಪ್ರಭವಸ್ಯ, ಕಾಶಿರಾಜನ, ಕಾಶಿಯಲ್ಲಿ ಇರತಕ್ಕಂತಹ ರಾಜ್ಞ ರಾಜನ ಕನ್ಯಾ ಮಗಳನ್ನು ಕೂಡ ಅವಹತ್ ವಿವಾಹ ಮಾಡಿಕೊಂಡನು. ಯಾವಳು ಪುರ ದಿತಿಂ, ದಿತಿ ಎಂಬುದಾಗಿ ಹೇಳುತ್ತಾರೋ, ದಿತಿಂ ಪುರ ದಿತಿಂ, ಹಿಂದೆ ದಿತಿ ಸ್ವರೂಪದಲ್ಲಿರುವಂತಹ ಕಾಶಿಯಲ್ಲಿರುವ ರಾಜನ ಕನ್ಯಾ ಕನ್ಯೆಯನ್ನು ಏನು ಮಾಡಿದ್ರು? ಪುತ್ರಿಕಾ ಪುತ್ರ ಧರ್ಮತಃ, ಪುತ್ರಿಯಲ್ಲಿ ಹುಟ್ಟತಕ್ಕಂತಹ ಮಗನು ತನಗೆ ಬೇಕೆಂಬ ಒಪ್ಪಂದದ ಮೇರೆಗೆ ಮಾಡಲ್ಪಟ್ಟಂತಹ ಧರ್ಮ, ಮಾಡಲ್ಪಟ್ಟಂತಹ ವಿವಾಹ, ಆ ಧರ್ಮದಿಂದ ಆ ನಿಯಮದಿಂದ ಏನಾಯಿತು? ಅವಹತ್ತು ಸ್ವೀಕಾರ ಮಾಡಿದನು. ತೇನೈವ ಆ ಕಂಸನಿಂದ, ತೇನೈವ ಧರ್ಮೇಣ ಅದೇ ಪುತ್ರಿಕಾ ಪುತ್ರ ಧರ್ಮದಿಂದಲೇ ಪುರ ಹಿಂದೆ ಧನುಸ್ವರೂಪಳಾಗಿರ್ತಕ್ಕಂತಹ ಕರವೀರಶ್ವರಸ್ಯ ಕರವೀರಪುರದ ರಾಜನಾಗಿರ್ತಕ್ಕಂತಹ ಕನ್ಯಾ ಕನ್ಯೆಯನ್ನು ಕೂಡ ಏನಾಯಿತು? ಪುತ್ರಿಕಾಪುತ್ರ ಧರ್ಮೇಣ ತೇನೈವ ಧರ್ಮೇಣ ಪುತ್ರಿಕಾಪುತ್ರ ಧರ್ಮದಿಂದಲೇ ಅವಹತ ಮದುವೆಯಾದನು. ಕಾಶ್ಯಾಂ ಪ್ರಭವ ಯಸ್ಯ ಕಾಶಿ ಪ್ರಭವ, ಕಾಶಿಯಲ್ಲಿ ಹುಟ್ಟಿದವನಂತ. ಪುತ್ರಿಕೆಯ ಪುತ್ರನೇ ನನ್ನ ಮಗ ಇತಿ ಧಾರಣ ಪುತ್ರಿಕಾ ಪುತ್ರ ಧರ್ಮ, ಪುತ್ರಿಯಲ್ಲಿ ಹುಟ್ಟತಕ್ಕಂತಹ ಪುತ್ರನೇ ನನಗೆ ಏನು ನನಗೆ ಮಗ ಎಂಬ ಅನುಸಂಧಾನದಿಂದ, ಧರ್ಮ ಅಂದರೆ ಧಾರಣ, ಪುತ್ರಿಯಲ್ಲಿ ಹುಡ್ತಕ್ಕಂಥ ಮಗ ನನಗೆ ನನ್ನ ಮಗನೇ ಅವನು ಎಂಬ ಅನುಸಂಧಾನದಿಂದ, ಈ ಉದ್ದೇಶದಿಂದ ಇದನ್ನ ಮನೆ ಮನಸ್ಸಲ್ಲಿಟ್ಕೊಂಡೇ ಮದುವೆ ಮಾಡಿಕೊಡೋದು. ಅದು ಪುತ್ರಿಕಾ, ಅದು ಕೂಡ ಪುತ್ರಿಕಾ ಪುತ್ರಕ, ಅದು ಆ ಮಗಳ ಮಗನನ್ನಂದರೆ ತನ್ನ ಮಗನೇ ಎಂಬ ಅಷ್ಟು ಪ್ರೀತಿ, ಅತಿಶಯ ಪ್ರೀತಿಯಿಂದ ಸ್ವೀಕಾರ ಮಾಡಿದ.
ಯೋ ಮನ್ಯತೆ ವಿಷ್ಣುರೇವಾಹಮಿತ್ಯಸೌ ಪಾಪ ವಿಷ್ಣುರೇವಾಹ ಇತ್ಯಸೌ ಪಾಪೋ ವೇನ ವೇನ ಪೌಂಡ್ರಕೋ ವಾಸುದೇವ. ಜಾತಃ ಪುನಃ ಶೂರಜಾತ್ ಕಾಚಿದಾಯಾಂ ನಾನ್ಯೋ ಮತ್ತೋ ವಿಷ್ಣುರಸ್ತೀತಿ ವಾದಿ. ಸರಿ, ಈ ಇವನ ಪರಿಚಯ ಮಾಡಿಕೊಡ್ತಾರೆ. ಕಾಶಿರಾಜನ ಮಗಳನ್ನು ಮದುವೆ ಆದ. ಆ ಕಾಶಿರಾಜನ ಮಗಳಿಂದ ವಸುದೇವನಿಂದ ಹುಟ್ಟಿದವನು, ಅವನಿಗೆ ವಾಸುದೇವಂತೆ ಹೆಸರು. ಅವನು ಇಷ್ಟು ಹೇಳ್ತಾರೆ, ಕಾಶಿರಾಜನ ಮಗಳನ್ನು ಮದುವೆ ಮಾಡಿಕೊಂಡಲ್ಲ, ಯಾವಳು ಹಿಂದೆ ದಿತಿ ಆಗಿದ್ಲು, ಅವಳೇ ಕಾಶಿರಾಜನ ಮಗಳಾಗಿ ಹುಟ್ಟಿದ್ದಾಳೆ, ಅವಳನ್ನು ವಸುದೇವ ಏನು ಮಾಡಿದೆ, ಮದುವೆ ಮಾಡಿಕೊಂಡ. ಹಾಗಾಗಿ ಅವಳಲ್ಲಿ ಹುಟ್ಟಿದ ಮಗನು ವಾಸುದೇವ ಆಗ್ತಾನೆ ಇಲ್ಲ. ಈ ವಾಸುದೇವ ಡೂಪ್ಲಿಕೇಟ್. ಅವನು ಹೇಳ್ತಾನೆ, ನೀನು ಡೂಪ್ಲಿಕೇಟ್ ವಾಸುದೇವ, ನಾನೇ ಕರೆ ವಾಸುದೇವ, ಬಿಟ್ಬಿಡು ಅಂತ. ನನ್ನ ಹೆಸರು ಯಾಕೆ ಇಟ್ಕೊಂಡಿದ್ದೀನಿ ಜಗಳ, ಅರ್ಥ ಆಯ್ತಾ? ಇನ್ನೊಬ್ಬ ಶೃಗಾಲ ವಾಸುದೇವ, ಅವರು ವಸುದೇವನಿಂದ ಹುಟ್ಟಿದ್ದಕ್ಕೆ ಪ್ರಾರಬ್ಧ ಕರ್ಮಕ್ಕೆ ದೇವರ ಹೆಸರು ಬಂತು. ಏನ್ರಿ ಏನು ಹಣ ಬರ ನೋಡಿ, ಅದೇ ಹೇಳ್ತಾನೆ ಅವನು. ಏನು ಅವನು ಮಹಾದುಷ್ಟ ಅವನು. ಯೋ ಮನ್ಯತೆ ವಿಷ್ಣುರೇವ ಅಹಂ, ನಾನೇ ದೇವರು ಅಂತ ಹೇಳುವನು. ಅಹಂ ವಿಷ್ಣು, ಅದು ಅಹಂ ಬ್ರಹ್ಮಾಸ್ಮಿ ಎಂದಾಗಿ ಹೇಳುವನು. ಹಿಂದೆ ವೇನ ಹುಟ್ಟಿದ್ನಲ್ಲ, ಯಾರಿಗೆ ಹುಟ್ಟಿದವನು? ವೇನ ಅಂಗದೇಶ ರಾಜನಿಗೆ ವೇನ ಹುಟ್ಟಿದ್ದ. ಮಹಾದುಷ್ಟ, ಎಲ್ಲ ಮಕ್ಕಳನ್ನು ಹಿಂಸೆ ಮಾಡ್ತಾ ಇದ್ದ. ಎಲ್ಲ ಕಂಪ್ಲೇಂಟ್ ಕೊಟ್ಟ ನಂತರ ಅವನಿಗೆ ಸರಿಯಾಗಿ ಬುದ್ಧಿದಾನಿಗೆ ಹೇಳಲಿಕ್ಕಾಗಿಲ್ಲ. ರಾತ್ರಿ ಅಂಗದೇಶ ರಾಜ ಈ ಮಗನ ನಿಮಿತ್ತವಾಗಿ ನನಗೆ ಇಷ್ಟೆಲ್ಲ ಕೆಟ್ಟ ಹೆಸರು ಬಂದಿದೆ ಅಂತ ಬೇಡವೇ ಬೇಡ ಅಂತ ತಿಳ್ಕೊಂಡು ರಾತ್ರಿ ಹೊರಟುಬಿಟ್ಟ ಮನೆಯಿಂದ, ಹಾಸಿಗೆಯಿಂದ ಹೊರಟು. ಹೋದ ಇವತ್ತಿಗೂ ಪತ್ತೆ ಇಲ್ಲ ಎಲ್ಲಿ ಹೋದ ಅಂತ. ಅವನು ಎಲ್ಲಿ ಸಿಕ್ಕಿದೆ ಅಂತ ಅವನು ಸುದ್ದಿಯೇ ಇಲ್ಲ, ಅಷ್ಟು ಬೇಸರದ ಹೊರಟು ಹೋಗ್ಬಿಟ್ಟು ಈಗ ಮನೆಗೆ ಹೋಗಿದ್ದಾನೆ. ಕೊನೆಗೆ ಇಷ್ಟು ಮಾತಾಡಿದ, ನಾನು ನಿಜವಾಗಿಯೂ ಕೇಳಿ ಕೆಟ್ಟ ಮಕ್ಕಳೇ ಒಳ್ಳೆಯದು ಅಂತ ಅಷ್ಟು ಹೇಳಿ ಹೊರಟೋದ. ಕೆಟ್ಟ ಮಕ್ಕಳಿದ್ದರೆ ಬಹಳ ಒಳ್ಳೆಯದು ಅಂತ. ಯಾಕೆ ಹೇಳಿ, ಮನೆ ಒಳ್ಳೆ ಮಕ್ಕಳಿದ್ದರೆ ಮನೆಯಲ್ಲೇ ಕೂಡಿಸ್ಬಿಡ್ತಾರೆ ಟಿ ವಿ ನೋಡ್ತಾ, ಎಲ್ಲ ಬೇಕು ಬೇಕಾದ್ರೆ ಉಪಚಾರ ಮಾಡ್ತಾರೆ, ಬಿಸಿ ಬಿಸಿ ಕಾಫಿ ತಂದು ಕೊಡ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ಅನುಕೂಲ ಮಾಡಿದ್ರು ಮನೆಯಲ್ಲೇ ಕೊಟ್ಬಿಡ್ತಾರೆ. ಉಲ್ಟಾ ಇದ್ದರೆ ಓಡ್ತಾರೆ ಅವರು, ಭಾಗವತ ಕೇಳು ಅಂತ ಹೋಗಿ ಬಂದು ಕುದುಗುಣ ಏನು ಮಾಡ್ತೀರ. ಹಾಗಾಗಿ ಕದಪತ್ಯಂ ವರಂ ಮನ್ನೆ ಸತಪತ್ಯ ಸುಚಾರ್ಪಿತ, ಒಳ್ಳೆ ಮಕ್ಕಳಿಗಿಂತ ಕೆಟ್ಟ ಮಕ್ಕಳು ಒಳ್ಳೆಯದು, ವೈರಾಗ್ಯ ಬಂದ್ಬಿಡುತ್ತೆ. ಅವನು ಇಷ್ಟು ಹೇಳಿ ಹೊರಟೋದ ಪಾಪ. ಮತ್ತೆ ಸಂಶಯ ಇಲ್ಲ. ಅದಕ್ಕೆ ಹೇಳ್ತಾರೆ ಕಾಶಿ ರಾಜ, ಅದು ಹೇಳ್ತಾನೆ ಯೋ ಮನ್ಯತೆ ವಿಷ್ಣುರೇವ ಅಹಂ ಅಂತ ಹಿಂದೆ ಹೇಳ್ಕೊಟ್ಟಿದ್ನಲ್ಲ, ನೀ ಎಲ್ಲ ಯಾಕೆ ಪೂಜೆ ಮಾಡ್ತೀರಿ, ಮತ್ತೊಂದು ಕೋ ಅಗ್ರಗುಪ್ಪಮಾನ ಪೂಜೆ ಬಿಡಿಸಿ. ಅಲ್ಲ, ಅವನಿಗೆ ಅಂಗದೇಶ ರಾಜನ ಮಗನಾಗಿ ಹುಟ್ಟಿದಾಗ ಆ ವೇನನೇ ಇಲ್ಲಿಗ ಹುಟ್ಟಿಬಿಟ್ಟಿದ್ದಾನೆ. ವೇನ ಅಂದರೆ ಏನರ್ಥ? ವೇನಂದರೆ ಪೀಡೆ. ಸಿಕ್ಕಾಪುರ ಎಲ್ಲರಿಗೂ ಪೀಡಿಸಿದ್ರಿಂದಾಗಿ ಅವನಿಗೆ ವೇನ ಅಂತ ಹೆಸರು ಬಂತು. ಈಗ ವೇನ ವೇಮನ್ ಕೆಲವು ಪ್ರಕರಣ ಇದೆ ಅಲ್ಲ. ವೇನಂದರೆ ಪೀಡೆ, ಪೀಡೆ ಕೊಡುವನು, ತುಂಬ ಪೀಡೆ ಕೊಡ್ತಾ ಇದ್ದ ಎಲ್ಲರಿಗೂ ಕೂಡ. ಅವನೇ ಈಗ ಹುಟ್ಟಿಬಿಟ್ಟಿದ್ದಾನೆ. ಆವಾಗಲೇ ಅವನು ತುಂಬ ಪೀಡೆ ಕೊಟ್ಟದ್ದಕ್ಕೆ ಧರ್ಮವನ್ನೆಲ್ಲ ಬಿಡಿಸಿದ. ನಾನೇ ಮತ್ತೊಂದು ಕೋಗ್ರ ಪೂಪಾನ್ ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು. ಬೇರೆಯವರಿಗೆಲ್ಲ ಕಣ್ಣಿಗೆ ಕಾಣ್ತಿದ್ರು, ಈಶ್ವರ ಚಂದ್ರ ಗಿಂದ್ರ ಎಲ್ಲ ಪೂಜೆ ಮಾಡ್ತಿದ್ದೀರಾ, ನಿಮ್ಮ ತಲೆ ಕೆಟ್ಟಿದೆಯಾ? ಮತ್ತೊಂದು ಕೋಗ್ರ ಪೂಪಾನ್, ನನಗಿಂತ ಮಿಗಿಲಾದ ದೇವರು ಯಾರಿದ್ದಾರೆ? ನಾನೇ ದೇವರು, ನನಗಿಂತ ಮಿಗಿಲಾದ ದೇವರೇ ಇಲ್ಲ, ವಿಷ್ಣುವೇ ಇಲ್ಲ ಅಂತ ಹೇಳೋ ಮಹಾಪಾಪಿ ಅವನೇ ಇಲ್ಲಿಗ ಪೌಂಡ್ರಿಕ ವಾಸುದೇವನಾಗಿ ಅಂದರೆ ವಸುದೇವನಿಂದ ಕಾಶಿರಾಜನ ಮಗಳಲ್ಲಿ ಹುಟ್ಟಿದ. ಅವನಿಗೆ ಯಾಕ್ರಿ ಅವನಿಗೆ ಉರ್ದ್ರಪುಂಡ್ರ ಧಾರಣ ಮಾಡ್ತಾ ಇದ್ದ, ಪೌಂಡ್ರಕಃ ಅಂತ ಹೆಸರು ಯಾಕೆ ಬಂತು ಅವನಿಗೆ? ಯಾಕೆ ಯೋ ಜಾತಃ ಶೂರಜಾತ್ ಕಾಶಿರಾಜ ನಾಣ್ಯೋ ಮತ್ತ
ಅಹಮೇವ ವಿಷ್ಣು, ನನಗಿಂತ ಬೇರೆ ದೇವರು ವಿಷ್ಣು ಅಂತ ಇಲ್ಲವೇ ಇಲ್ಲ. ಅದಕ್ಕೆ ಅವನಿಗೆ ದೇವ್ರ ಹತ್ರ ಹೇಳಿಬಿಡ್ತಾನೆ, ತಂ ವಾಸುದೇವೋ ಭಗವಾನ್ ಅವತೀರ್ಣೋ ಜಗತ್ಪತಿ, ನೀನೇ ವಾಸುದೇವ ಭಗವಾನ್, ವಾಸುದೇವ ನೀನೇ ಅವತೀರ್ಣೋ ಜಗತ್ಪತಿ, ಜಗತ್ತನ್ನು ರಕ್ಷಣೆ ಮಾಡುವಂತಹ ದೇವರು ನೀನು, ಕೆಳಗೆ ಅವತಾರ ಮಾಡಿದ್ದಂತ ಈ ಮೂರ್ಖರೆಲ್ಲ ಸೇರಿ ಅವನು ಉಬ್ಬಿಸಿಬಿಟ್ರಂತೆ. ಅದಕ್ಕೆ ಇತಿ ಪ್ರಸ್ತೋಪಿತೋ ಬಾಲೋ ಮೇನೇ ಆತ್ಮಾನಮಚ್ಯುತಂ, ನಾನೇ ದೇವರು ಅಂತ ಅಂದ್ಕೊಂಡ. ಅದಕ್ಕೆ ಹೇಳಿದ ಕೃಷ್ಣನಿಗೆ, ಏ ಅಹಂ ವಾಸುದೇವೋ ಭಗವಾನ್, ನಾನೇ ವಾಸುದೇವೋ ಭಗವಾನ್, ತಂತು ಮಿಥ್ಯಾಭಿದ ಅಂತೇಜ, ನಿನ್ನ ಹೆಸರೇನು ವ್ಯರ್ಥ, ಅದನ್ನು ಬಿಟ್ಬಿಡು, ನಾನೇ ವಾಸುದೇವ, ನಿನ್ನ ಆಯುಧಲ್ಲಿ ತೆಗೆದು ಬಿಸಾಡ್ಬಿಡು, ನಾನು ಯುದ್ಧದಲ್ಲಿ ಆಯುಧ ಬಿಸಾಡ್ತೇನೆ. ಆ ಮೂರ್ಖ ಹಾಗೆ ಅವನು ಇಷ್ಟೆಲ್ಲ ಮಾಡಿದವ, ಕೊನೆಗೇನು ಮಾಡಿದ, ಜಾತಃ ಪುನಃ ಶೂರ ಜಾತ ಕಾಚಿರಾಯ. ಅದಕ್ಕೆ ಅವನು ಹೇಳ್ತಾನೆ, ಅವನನ್ನು ಪುಂಡ್ರಕ ಪೌಂಡ್ರಕ ವಾಸುದೇವ ಅಂತ ಕರೀತಾರೆ ಅವನನ್ನು. ಅವ್ರು ಏನಪ್ಪ ಊರ್ಧ ಪುಂಡ್ರಧಾರಣ ಮಾಡಿದ್ನ ಎಂತ ಕತೆ, ಪೌಂಡ್ರಕ ಅಂತ ಅವನಿಗೆ ಹೆಸರು ಅಂದರೆ ಪುಂಡ್ರಿಕ ಪುಂಡರಿಗೆಲ್ಲ ಲೀಡರ್ ಅಂತ ಅರ್ಥ. ಅಲ್ಲ ಅದೊಂದು ಅರ್ಥ ಹೇಳಿದ್ರೆ ಒಳ್ಳೆದಲ್ಲ, ಪುಂಡ್ರ ದೇಶಂ ಶಸಾದೈತಿ ಪೌಂಡ್ರಕ ಅಂತ, ನಾನು ಹೇಳೋದು ಹಾಗಲ್ಲ. ಏ ಪೌಂಡ್ರಂ ದತ್ನೋ ಮಹಾಶಂಕಂ ಭೀಮ ಕರ್ಮ ಪ್ರಕೋದರ ಅಂತುಂಟಲ್ಲಿ ವರ್ಷಸ್ಸು ಪುಂಡರು ಅಂದರೆ ಕನ್ನಡದಲ್ಲಿ ಏನು ಪುಂಡ್ರ ಅಂತಿದ್ದಾರೆ, ಶಿವರಾತ್ರಿಯಲ್ಲೆಲ್ಲ ಬರ್ತಾರಲ್ಲ ಅವ್ರು, ನಿಜವಾಗಿ ಕೂಡ ಪುಂಡರ ಸಾರ್ಥಕ ಅವರಿಗೆ ಹೆಸರು, ಯಾಕೆಂದರೆ ಪುಡಿ ಖಂಡನೆ ಎಲ್ಲದನ್ನು ಹಾಳು ಮಾಡಿಬಿಡ್ತಾರೆ, ಖಂಡನ ಮಾಡ್ತಾನೆ, ಇದು ಪುಂಡ್ರ. ಹಾಗಾಗಿ ಪುಂಡರಿಗೆಲ್ಲ ಲೀಡರ್ ಅವನು ಪುಂಡ್ರಕ ಅಂತೂ, ಇದು ಪುಂಡ್ರ ಎಂಬ ಒಂದು ದೇಶ ಇದೆ ಅಂತ, ಆ ದೇಶದ ರಾಜ ಆದ್ರಿಂದಾಗಿ ಅವನಿಗೆ ಪೌಂಡ್ರಕ ಅಂತ ಹೆಸರು ಬಂತು. ಆ ಖರೀಮ ಕಾಶಿರಾಜನ ಮಗನಾಗಿ ಹುಟ್ಟಿ ಇಷ್ಟು ಎಡವಟ್ಟು ಮಾಡಿದವನು, ಅವನು ಮತ್ತೆ ಕೃಷ್ಣನಿಂದ ಸಾಯ್ತಾನೆ ಅದು ಬೇರೆ. ಹಾಂ, ಇನ್ನು ಕರವೀರಪುರದ ಮಗಳು, ಅವಳು ದಿತಿ ಅಲ್ಲ, ಅವಳೇನಾಗಿದ್ದು ಧನು, ಆ ಕಶ್ಯಪನ ಹೆಂಡತಿ ಧನು, ಅವಳಿಗೆ ಕರವೀರಪುರದ ರಾಜನ ಮಗಳಾಗಿ ಹುಟ್ಟಿದ್ದಾಳೆ. ಅವಳಲ್ಲಿಯೂ ಹುಟ್ಟಿದವನು ಒಬ್ಬ ಖದೀಮ, ಅವನು ಶೃಗಾಲ ವಾಸುದೇವ, ಅವನು ನರಿ ವಾಸುದೇವನೇ, ಸಿಂಹ ವಾಸುದೇವ ಅಲ್ಲ, ಶೃಗಾಲ ಅಂತ ಅವನಿಗೆ ಹೆಸರು. ಏನಾಯ್ತಂದರೆ ಅವನು ಯಾರ್ರಿ, ಅವನು ಒಳ್ಳೆಯವನ ಅಂದರೆ ಅವನು ಇಷ್ಟು ಹೇಳ್ತಾರೆ, ಅವನು ಮಹಾ ಮೂರ್ಖ ಅವನು. ಈ ಏ ದುಂದುಹತಃ ಯೋ ಹರಿಣ ಮದೋಸುತಃ, ಈ ಇದ್ದಾನಲ್ಲ ಮಧು ನಾಮಕ ದೈತ್ಯನ ಮಗ ದುಂದು ಅಂತ, ದುಂದು ಮಾರ ಎನ್ನುವನು ಕೊಲ್ತಾನೆ, ಅವನೊಬ್ಬ ರಾಜ. ಆದರೆ ವಿಷ್ಣು ಅವನೊಳಗೆ ರಾಜರಾಜೇಶ್ವರ ರೂಪದಿಂದ ಇದ್ದು ಆ ಮಧುವಿನ ಮಗ ದುಂದುವನ್ನು ಕೊಂದಿದ್ದ. ಆ ದುಂದು ಇದ್ದಾನಲ್ಲ, ಆ ದುಂದುವೇ ಕರವೀರಪುರದ ರಾಜನ ಮಗಳು, ಧನುಸ್ವರೂಪಳಾದವಳಲ್ಲಿ ವಸುದೇವನಿಂದ ಹುಟ್ಟಿದ. ಹೆಸರೇನು ಅವನಿಗೆ, ಶೃಗಾಲ ಅಂತ ಹೆಸರು, ಶೃಗಾಲ ಎಂಬ ಹೆಸರಿನಿಂದ ಹುಟ್ಟಿದ ಅಂತ. ವಾಯುಪುರಾಣದಲ್ಲಿ ಒಂದು ಮಾತು ಬರುತ್ತೆ, ದುಂದುರು ಹತಃ ಹರಿಣ ಅಂತ ಹೇಗೆ ಹೇಳ್ತಾರೆ, ದುಂದುವನ್ನು ಕೊಂದಂದು ಬೃಹದಶ್ವನ ಮಗ ಕೋಲಾಶ್ವ ಎನ್ನುವನು, ಅವನು ದುಂದುವನ್ನು ಕೊಂದದ್ರಿಂದಾಗಿ ಆ ಕೋಲಾಶ್ವನಿಗೆ ಹೆಸರು ಬಂತು ದುಂದುಮಾರ ಅಂತ. ನೀವು ಸುಮ್ಮನೆ ಸುಮ್ಮನೆ ವಿಷ್ಣು ಇದು ಮಾಡಿದ್ನ ಕೊಂದ ಅಂತ ಹೇಗೆ ಹೇಳ್ತೀರಂದರೆ, ಅದಕ್ಕೆ ಹೇಳ್ತಾರೆ ವಯಸ್ಸುತ ಮನುವಿನ ಜ್ಯೇಷ್ಠ ಪುತ್ರ ಇಕ್ಷಾಕು, ಆದ್ದರಿಂದ ಇದು ಇಕ್ಷಾಕುವಂಶ, ಅವನ ಮಗನೇ ವಿಕುಕ್ಷಿ. ಆ ವಿಕುಕ್ಷಿ ಶ್ರಾದ್ದಕ್ಕೋಸ್ಕರ ಪಿತೃದೇಶದ ಮಾಂಸ ತರಲಿಕ್ಕೆ ಹೋಗಿದ್ದ ಬೇಟೆಯಾಡಲಿಕ್ಕೆ, ಮಧ್ಯದಲ್ಲಿ ಬಹಳ ಸುಸ್ತಾಯಿತು, ಸುಸ್ತಾದಾಗ ಏನು ಮಾಡಿದಂದರೆ ಶಶಂ ಆ ಮಾಂಸಂ ಆದ, ಆ ಶಶದ ಆ ಮೊಲದ ಮಾಂಸ ಬರ್ತಿತ್ತು ಹಿಂದೆ, ಈಗ ಮಾತ್ರ ತಿನ್ನಬೇಡಿ, ಈಗ ಮಾಂಸ ಬದಲು ಏನು ತಿನ್ನಬೇಕು, ಉದ್ದು ತಿಂದರೆ ಸರಿ ಅದೇ ಮಾಂಸ, ಮತ್ತು ಅದನ್ನು ತಿನ್ನಲಿಕ್ಕೆ ಹೋದರೆ ಮತ್ತೆ ಮೊದಲೇ ಬುದ್ಧಿ ಕೆಟ್ಟಿದೆ, ಇನ್ನೂ ಬುದ್ಧಿ ಕೆಡತ್ತಷ್ಟೇ ಕಲಿಯುಗದಲ್ಲಿ.
ಅದೇ ಮಾಂಸ ಯಾವುದು ಅದು ಒಳ್ಳೆ ರುಚಿ ಇತ್ತು, ಅವನು ಹಸಿವು ಆಯ್ತು ಅಂತ ತಿಂದ್ಬಿಟ್ಟ. ಶ್ರಾದ್ದಕ್ಕೋಸ್ಕರ ಕಳಿಸಿದ್ರೆ ಅದು ಹಸಿವು ಆಯ್ತು ಅಂತ ಹೇಳ್ಕೊಂಡು ಏನು ಮಾಡಿದ, ತಾನು ತಿಂದ. ಅದಕ್ಕೆ ಅವನಿಗೆ ಶಶಾದ ಅಂತ ಹೆಸರು ಬಂತು. ಆಯ್ತಾ, ಅನ್ನ ನೈವೇದ್ಯಕ್ಕಿಂತ ಮೊದಲು ಯಾರು ತಿಂತಾರೋ ಅವ್ರು ಏನು ಈ ಹೆಸರು ಇಡ್ಬೋದು, ಏನು ತೊಂದರೆ ಇಲ್ಲ. ಈ ಅಡುಗೆ ಭಟ್ಟರಲ್ಲಿ ಒಂದೊಂದು ಸತಿ ಮಾಡ್ತಾರೆ ಆ ಕೆಲಸವನ್ನು, ಮಾಡ್ತಾರ ಇಲ್ರಿ ಶಶಾದ ಅಂತ. ಅದು ಸೂಕ್ಷ್ಮ, ಯಾವ ಅಡುಗೆ ಭಟ್ರು ಪರೀಕ್ಷೆಗೋಸ್ಕರ ಮಡಿ ಗಿಡಿದಿಲ್ಲದೇನೆ ತಿಂದ್ಬಿಡ್ತಾರೆ, ಕಲ್ಯಾಣ ಮಂಟ್ರದ ಸಂಸ್ಕಾರ ಅಂಥವ್ರು ಶಶಾದ ಒಡಿ ಪ್ರಾಚಕರು ಬೇಡ ಅಂತ ಹೇಳ್ಬಿಡ್ಬೇಕು. ತಿಂದ್ಕೊಂಡು ಬಂದವರು ಅವ್ರಿಗೆ ಬೇಸರ ಆಗಬಾರ್ದು, ಆದರೆ ಅವ್ರಿಗೆ ಗೊತ್ತಾಗಿರ್ತದೆ ನನಗೆ ಶಶಾದರು ಅಂದ್ರೆ ಅದೇ ಅರ್ಥ, ನೈವೇದ್ಯಕ್ಕಿಂತ ಮೊದಲು ತಿನ್ನೋರು ಅಂತ. ಅವನು ಅವನು ಪುರಂಜಯ ಅಂತ ನೋಡಿ, ಶಶಾದ ಅವನ ಮಗ ಪುರಂಜಯ. ಪುರಂಜಯ ಏನು ಮಾಡಿದೆ ಅಂದರೆ, ಇಂದ್ರದೇವರು ಎತ್ತಿನ ರೂಪದಲ್ಲಿ ಬಂದಾಗ ಅವನ ಕಕ್ಕು ತಂದು ಇದ್ದು ಬಾ ಇದು, ಅದಕ್ಕೇನು ಹೇಳ್ತಾರೆ ಎತ್ತಿನ ಈ ಇದ್ದು ಈ ಉಬ್ಬಿದ ತಳ ಕಕ್ಕುತ್ತಂತ, ಅಲ್ಲಿ ಕೂತ್ಕೊಂಡ್ಬಿಟ್ಟು ದೇವಶತ್ರುಗಳನ್ನೆಲ್ಲ ಗೆದ್ದಂತ. ಅದಕ್ಕೆ ಅವನಿಗೆ ಇಂದ್ರವಾಹನ ಅಂತ ಹೆಸರು ಬಂತು, ಕಕುಸ್ತ ಅಂತ ಹೆಸರು ಬಂತು. ಅರ್ಥ ಆಯ್ತಾ? ಅನೇನಾಹ ಕಾಕುಸ್ಥ ಪೃಥುರ್ ಅನೇನ ಸಹ ವಿಶ್ವಗಂಧಿ ನೋಡಿ ಎಷ್ಟಾಯಿತು. ಅವನಿಂದ ಯಾರು ಯಾರು ಬಂದರು ಮುಂದೆ, ಒಬ್ಬೊಬ್ಬರೇ ಬರ್ತಾರೆ. ಅವನ ವಂಶದಲ್ಲಿ ಬಂದವನು ಯುವನಾಶ್ವ. ಆಯಿತಾ? ಅವನ ಮಗ ಬೃಹದಶ್ವ, ಬೃಹದಶ್ವನ ಮಗ ಕುವಲಾಶ್ವ. ಕುವಲಾಶ್ವನು ನಿಜವಾಗಿ ಕೊಂದದ್ದು ದುಂದುಂ ಜಗಾಣ. ಹೌದು, ಲೋಕದೃಷ್ಟಿಯಿಂದ ನೋಡ್ಲಿಕ್ಕೆ ಹೋದರೆ ಕುವಲಾಶ್ವನ ಕೆಲಸವೇ ಕಾಣ್ತಾ ಇದೆ. ಆದರೆ ಒಳಗಡೆ ಅವನ ಒಳಗಡೆ ದುಂದುರು ಎತ್ತೋ ಹರಿಣ ಅಂತ ಹೇಳುವಾಗ ದುಂದುರು ಯಾರು ಯಾರು ಹೊತ್ತದ್ದು ಅಂತ ಹೇಳಿಬಿಟ್ರೆ, ಚತುರ್ಮುಖ ವರದಿಂದ ದುಂದು ಎಂಬವನು ಅವಧ್ಯತ್ವವರ ಬೇಡಿದ್ದಾನೆ. ಅವನು ಕೊಲ್ಲಿಕ್ಕೆ ಈ ಇವನಿಗೆ ಯುವನಾಶ್ವನ ಮಗನಾದಂಥ ಕೋಲಾಶ್ವನಿಗೆ ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಒಳಗಿರುವ ರಾಜರಾಜೇಶ್ವರ ರೂಪದಲ್ಲಿರುವ ಭಗವಂತನೇ ಅಲ್ಲಿ ಕೊಂದಿದ್ದಾನೆ ಅಂತ ಇಟ್ಕೊಳ್ಬೇಕು ಅಂತ. ಅವಧ್ಯೋಹಂ ಭವಾನಿ ಭವಾನ್ ಭಗವನ್ ಭವದ ಅನುಗ್ರಹೇಣ ದೇವೈ ದೈತ್ಯೇ ರಕ್ಷೋಭಿರ್ ಯಕ್ಷೇನ ಆಗಚ್ಚ ಗಂಧರ್ವೈಶ್ಚ ಓಂ ಅಂತ ಹೇಳಿದರು. ಅದಕ್ಕೋಸ್ಕರ ಭಾಳ ಬಲಿಷ್ಠನಾಗಿದ್ದ. ಅದಕ್ಕೋಸ್ಕರ ಏನು ಮಾಡಿದ ಪರಮಾತ್ಮ ಅಂತ ಹೇಳಿಬಿಟ್ರೆ, ಅವನ ಒಳಗೆ ಸೇರಿಕೊಂಡು, ಯಾರೊಳಗೆ ಯಾರೊಳಗೆ ಸೇರಿಕೊಂಡು, ಕುವಲಾಶ್ವನ ಒಳಗಡೆ ಸೇರಿಕೊಂಡು ರಾಜರಾಜೇಶ್ವರ ರೂಪದಿಂದ ಅವನಲ್ಲಿ ನಿಂತ್ಕೊಂಡು ಕೊಂದಿದ್ದ. ಅಲ್ಲಿಂದ ಬ್ರಹ್ಮದೇವರ ವರದಿಂದ ಅವಧ್ಯನ ಅದನ್ನು ಕೊಲ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಾಂದರೆ ಕೇವಲ ಕುವಲಾಶ್ವನಿಗೆ ತಿಳ್ಕೊಳ್ಳಿ, ಅದಕ್ಕೆ ರಾಜರಾಜೇಶ್ವರ ರೂಪದಿಂದ ಇದ್ದಾನೆ. ಅದಕ್ಕೆ ಅದನ್ನು ಹೇಳಿದರು ಬೃಹದಶ್ವ ಈ ರೀತಿಯಾಗಿ ಹೇಳಿದ. ಏನಾಯ್ತು ಅಂದರೆ, ಕೋಲ ಬೃಹದಶ್ವ ಕೋಲಾಶ್ವರ ರಾಜೀವ ಮಾಡಿ ಪುತ್ರ ಸಂಕ್ರಾಮಿತ ಶ್ರೀಹಿ ಏನಾಯ್ತು, ವನ ಶ್ರೀಯಂ ಅಗಮಿತ ತಮ್ಮುದಂಕೋ ಮುನಿರೂಚೆ. ಏ ನೋಡು ಮಾರಾಯ, ನನಗೆ ಭಾಳ ಅದಕ್ಕೆ ಅವನು ಪಟ್ಟಾಭಿಷೇಕ ಮಾಡಿ ಹೊರಟು ಹೋದ ನಂತರ ಈ ಉದಂಕರು ಬರ್ತಾರಂತೆ ನನ್ನ ಆಶ್ರಮದ ಪಕ್ಕದಲ್ಲಿ, ಒಬ್ಬ ಒಳಗಡೆ ಸಮುದ್ರದಲ್ಲಿ ಒಳಗಡೆ ಒಂದು ತುಂಬ ಉಸುಕಿನಿಂದ ತುಂಬಿದ ಒಂದು ಭೂಪ್ರದೇಶ ಇದೆ. ಅರ್ಥ ಆಯ್ತಾ? ಅಲ್ಲಿ ಒಬ್ಬ ದುಂದು ಎಂಬ ಅಸುರ ಇದ್ದಾನೆ ಲೋಕಕಂಟಕ, ಅವನನ್ನು ಕೊಂದು ಹಾಕಿಬಿಡಪ್ಪ ಆ ಲೋಕಕ್ಕೆ ಹಿತಕ್ಕೋಸ್ಕರ ಅಂತ ಹೇಳಿದಾಗ, ಆ ನ್ಯಸ್ತ ಶಸ್ತ್ರೋಹಂ ಮಮಾಯಂ ತನಯ ತಂ ಹನಿಷ್ಯತಿ ಅಥ ಮುಕ್ತಂ ಮುನ್ಯುಕ್ತಂ ಅನುತಿಷ್ಟ. ಆಗ ಬೃಹದಶ್ವನತ್ವ ಬಂದು ಹೇಳಿದ್ದಾರೆ ಮೊದಲು, ಯಪ್ಪ ನನಗೆ ಉಪದ್ರವ ಕೊಡ್ತಾ ಇದ್ದೀನಿ ಕೊಂದು ಹೋಗು ಅಂತ.
ಯಾರು ಇವರು ಬಂದು ಉದಂಕರು ಬಂದು ಹೇಳಿದ್ದು ಇವನ ಅಪ್ಪನಿಗೆ, ಕೋಲಾಶ್ವನ ಅಪ್ಪನಿಗೆ, ಬೃಹದಶ್ವನಿಗೆ. ಆಗ ಬೃಹದಶ್ವ ಹೇಳಿದಂತೆ, ನಾನೀಗ ಶಸ್ತ್ರ ಸನ್ಯಾಸ ಮಾಡೇ ಆಗಿದೆ, ಇನ್ನು ನಾನು ಶಸ್ತ್ರ ತಗೊಳ್ಳೋ ಹಾಗಿಲ್ಲ. ಹಾಗಾಯಂ ಮಮಾಯಂ ತನಯ, ನನ್ನ ಮಗ ಕೊಲ್ತಾನೆ ಅಂತ ಅರ್ಥ ಆಯ್ತಾ. ಆ ವನಕ್ಕೆ ವನಕ್ಕೆ ಬಂದಾಗಲೇ ಕೇಳಿದ್ದಾರೆ ಅವರು, ಈ ಆಶ್ರಮದ ಪಕ್ಕದಲ್ಲಿ ಒಬ್ಬ ಉಪದ್ರವ ಕೊಡ್ತಕ್ಕಂಥ, ಇಲ್ಲ ನಾನು ಶಸ್ತ್ರ ಸನ್ಯಾಸ ಮಾಡಿ ಆಗಿದೆಪ್ಪ, ನಾನು ಇನ್ನೇನು ಮಾಡುವಾಗಿಲ್ಲ, ನನ್ನ ಮಗ ಬಂದು ಕೊಲ್ತಾನೆ ಅಂತ ಹೇಳಿದ್ದ, ಆಶ್ವಾಸನೆ ಕೊಟ್ಟಿದ್ದ. ಆದರೆ ಹೋಗುವಾಗ ಹೇಳಿ ಹೋಗಿದ್ದಂತೆ, ಏನಪ್ಪ ನಾನು ಗುಮ್ಮಿಗಳಿಗೆ ಮಾತು ಕೊಟ್ಟಿದ್ದೆ ಉದಂಕರಿಗೆ, ಆ ದುಂದುವನ್ನು ಕೊಲ್ಲಬೇಕು ಅಂತ, ನೀನು ನಾನು ಹೇಳಿದ ಕೆಲಸವನ್ನು ನೀನು ಮಾಡು ಅಂತ ಹೇಳಿ ಒಪ್ಪಿಸಿ ಹೋಗಿದ್ದವನು ಬೃಹದಶ್ವ. ಆಯಿತಾ, ಅವನೇನು ಮಾಡಿದ, ತನ್ನ ಮಕ್ಕಳ ಜೊತೆಗೆ ಯಾರು ಕುವರಾಶ್ವ ಬೃಹದಶ್ವನ ಮಗ ಮಕ್ಕಳ ಜೊತೆಗೆ ಹೊರಟ ಯುದ್ಧಕ್ಕೋಸ್ಕರ. ಆದರೆ ಆ ಸಂದರ್ಭದಲ್ಲಿ ಭಗವಂತ ವಿಷ್ಣು ಅವನೊಳಗೆ ರಾಜರಾಜೇಶ್ವರಿಂದ ಪ್ರವೇಶ ಮಾಡಿದ. ಆ ಪರಮಾತ್ಮನ ತೇಜಸ್ಸು ಬಹಳ ಚೆನ್ನಾಗಿತ್ತಾದಿಂದಾಗಿ ಅವರಿಬ್ಬರಿಗೆ ಜೋರ ಯುದ್ಧ ನಡೆದಾಗ ಬ್ರಹ್ಮಾಸ್ತ್ರದಿಂದ ಕೋಲಾಶ್ವ ಆ ದೈತ್ಯನ ಕೊಂದ್ಬಿಟ್ಟ. ಇದು ಹಾಗಾಗಿ ಅಂದರೆ ಕೇಳುವಾಗ ದೇವತೆಗಳಿಂದ ನನಗೆ ಸಾಯಬಾರದು ಸಾವು ಬರಬಾರ್ದು ಕೇಳ್ಕೊಂಡಿದ್ದ. ಇವರಿಂದ ರಾವಣನಂತೆ ಮನುಷ್ಯರಿಂದ ಸಾವು ಬರಬಾರ್ದು ಅಂತ ಕೇಳಲೇ ಇಲ್ಲ ಅವನು, ಮನುಷ್ಯನ ಕಪಿಗಳನ್ನೆಲ್ಲ ಉಪೇಕ್ಷೆ ಮಾಡಿಬಿಟ್ಟಿದ್ದ. ಆದಿಂದಾಗೆ ರಾವಣನನ್ನು ಮನುಷ್ಯ ರೂಪದಲ್ಲಿ ಭಗವಂತ ರಾಮ ಏನು ಮಾಡಿದ, ಕೊಂದ. ದುಂದುವನ್ನು ಏನು ಮಾಡಿದ, ಉದಂಕಂಶವನ್ನು ಪುನಃ ಧಾರಕೀಕೃತ್ಯ ಮಾನುಷಂ ಕೋರಾಶ್ವನ ಆವಿಷ್ಯ. ಇಲ್ಲಿ ಅಷ್ಟೇ, ಉದಂಕರನ್ನು ಮುನಿ ರೂಪದಲ್ಲಿ ಅವರನ್ನು ಮಾಧ್ಯಮ ಆಗಿಟ್ಕೊಂಡು ಮನುಷ್ಯನಾಗಿರ್ತಕ್ಕಂಥ ಕೋಲಾಶ್ವನೊಳಗೆ ಒಳಗೆ ಸೇರಿಕೊಂಡು ಭಗವಂತ ಕೊಂದ. ಹಾಗಾಗಿ ಇದನ್ನು ಸೂಚನೆ ಮಾಡಲಿಕ್ಕೋಸ್ಕರವೇ ಯೋ ಹರಿಣ ಅಂತ ಆಚಾರ್ಯ ಹೇಳಿದರು. ಇಷ್ಟು ಕತೆ ಅಲ್ಲಿ ಅಂಶಕ್ಕೆ ಪ್ರಸ್ತುತ ಹರಿ ಕೊಂದದ್ದಲ್ಲ, ಹರಿ ಒಳಗಿರುವ ಅಲ್ಲಲ್ಲ ಕೋಲಾಶ್ವ, ಕೋಲಾಶ್ವನೇ ಕೊಂದದ್ದು. ಆದರೆ ಅವನ ಒಳಗಡೆ ಇಟ್ಕೊಂಡು ಮೇಲ್ನೋಟಕ್ಕೆ ಕೋಲಾಶ್ವ ಮೇಲ್ನೋಟಕ್ಕೆ ಕೊಂದದ್ದು, ಒಳಗಡೆ ಯಾರು ಕೊಂದದ್ದು? ಇಲ್ಲಿಂದ ಬ್ರಹ್ಮದೇವರ ವರದಿಂದ ಅವಧ್ಯ ನನ್ನ ಕೊಲ್ಲಿಗೆ ಸಾಧ್ಯ ಆಗ್ತಾ ಇರಲಿಲ್ಲ ಕೋಲಾಶ್ವನಿಗೆ. ಈಗ ಹೇಗೆ ಅನುಶಾಸನ ಪರ್ವ ಶಾಂತಿ ಪರ್ವ ಯಾರು ಹೇಳಿದೆ ಅಂತ ಪ್ರಸಿದ್ಧ ಆಗಿದೆ? ಅದು ಭೀಷ್ಮಾಚಾರ್ಯಲ್ಲ, ಭೀಷ್ಮಾಚಾರ್ಯ ಈ ಕೃಷ್ಣಾಚಾರ್ಯ ಹೇಳಿದ್ದು ಆಗಿದೆ. ಎಲ್ಲ ಪ್ರೇಮ ಹೆಸರು ನಿನಗೆ, ಕೆಲಸ ನಾನು ಮಾಡ್ತೇನೆ ಅಂತ, ಇದು ಆದರ್ಶ. ಈಗ ಹಾಗಲ್ಲ, ವೇದಿಕೆಯಲ್ಲಿ ಎಲ್ಲ ಸೇರ್ತಾರೆ, ಅದಕ್ಕಿಂತ ಮೊದಲು ವೇದಿಕೆ ನಿರ್ಮಾಣ ಮಾಡಲಿಕ್ಕೆ ಇಲ್ಲಿಗೆ ತಯಾರಕ್ಕೆ ಕುರ್ಚಿ ಎಲ್ಲ ಇಡಲಿಕ್ಕೆ ಯಾರೂ ಇರಲ್ಲ, ಈಗ ಶಾಲು ಹೊತ್ತಿಸ್ಕೊಳ್ಳುವಾಗ ಬಂದುಬಿಡ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಇದಲ್ಲ ಆದರ್ಶ. ಕೆಲಸ ಯಾರು ಮಾಡಬೇಕು? ದೊಡ್ಡವರು ಮಾಡಬೇಕು, ಚಿಕ್ಕವರಿಗೆ ಕೀರ್ತಿ ಕೊಡಬೇಕು, ಇದು ಉಲ್ಟ. ಇದು ಕೃಷ್ಣನ, ಇದು ಏನ್ರಿ ರಾಯರ, ಎಲ್ಲರೂ ಕೇಳ್ಕೊಳ್ಳಿ, ಸ್ವಲ್ಪ ತಿದ್ಕೊಳ್ಳಿ. ಅಲ್ಲ ಅಲ್ಲ, ನೀವೆಲ್ಲ ಹಾಗೆ ಮಾಡ್ತೀರಂತ ಅರ್ಥ ಅಲ್ಲ ಹೇಳಿದ್ದು, ಅದು ಕೆಲಸ ತಾನು ಮಾಡಬೇಕು, ಹೆಸರು ಕಿರಿಯರಿಗೆ ಕೊಡಬೇಕು. ಇದು ದೇವರು ತೋರಿಸಿದ, ಕೃಷ್ಣ ತೋರಿಸಿದ ಆದರ್ಶ. ನಿನ್ನ ಕೀರ್ತಿಗೋಸ್ಕರ ನಾನೇ ಹೇಳ್ತೇನಪ್ಪ, ನನಗೆ ಈ ಪಾಂಡವರಿಗೆ ಉಪದೇಶ ಮಾಡಲಿ, ನನಗೆ ಬಂಡವಾಳ ಇಲ್ಲಂತ ಹೇಳಿದರು. ಇಲ್ಲ, ನಿಮ್ಮ ಕೀರ್ತಿಗೋಸ್ಕರ ನಾನೇ ಹೇಳ್ತೇನೆ, ಕೆಲಸ ನೀವು ಮಾಡೋದು ಬೇಡ, ನಾನು ಮಾಡ್ತೇನೆ, ನಿಮ್ಮೊಳಗಿದ್ದಕ್ಕೆ ನಾನೇ ಉಪದೇಶ, ನಿಮ್ಮ ಕೀರ್ತಿಗೋಸ್ಕರ ಅಂತ ಹೇಳಿಬಿಟ್ಟಂತೆ. ಹಾಗೆ ಯಾರು ಮಾಡ್ತಾರೆ ಆ ರೀತಿಯಾಗಿ, ನಿಮ್ಮ ಕೀರ್ತಿಗೋಸ್ಕರ ನಾನು ಮಾಡ್ತೇನೆ ಅಂತ, ನನ್ನ ಕೀರ್ತಿಗೋಸ್ಕರ ನೀನು ಮಾಡು ಅಂತ ಹೇಳೋರೇ ಇರೋದು. ಅಷ್ಟು ಅದರ ವಿಚಾರ ಇದೆ ಅಂತ ಹೇಳ್ತಾರೆ. ಆ ಶೃಗಾಲ ಎಂಬ ಅವನೇ, ಆ ದುಂದು ಇದ್ದಾನಲ್ಲ ಅವನೇ, ಕರವೀರಪುರದ ರಾಜನ ಮಗಳಲ್ಲಿ, ಅಂದರೆ ಅವಳು ಧನುಸ್ವರೂಪಳಾದ ಅವಳಲ್ಲಿ ವಸುದೇವರಿಂದ, ಅವಳು ವಸುದೇವ ಮದುವೆ ಆಗಿದ್ದ ಅವಳು, ಅವಳಲ್ಲಿ ಈ ದುಂದು ಎಂಬವನು ಹುಟ್ಟಿದ. ಆಯಿತಾ, ಏನಾಯಿತು ಅಂದರೆ ಇವರಿಗೆ ಬದ್ಧ ದ್ವೇಷ ಬಂತು ಕೃಷ್ಣನ ಮೇಲೆ, ವಸುದೇವನ ಮೇಲೆ ಅಷ್ಟು ಕೋಪ. ಯಾಕೆ? ಪುತ್ರಿಕಾ ಪುತ್ರ ಧರ್ಮ ವಿವಾಹ ಇದು. ಯಾಕೆಂದರೆ ವಸುದೇವನ ಹತ್ರ ಇರುವ ಹಾಗೆ ಇಲ್ಲ ಇವರು, ವಸುದೇವ ಸೃಷ್ಟಿ ಮಾಡಿದ. ಯಾಕೆ ಪುತ್ರಿಕಾ ಪುತ್ರ ಧರ್ಮ ವಿವಾಹ? ಅದರಿಂದಾಗಿ ಈ ಪುತ್ರಿಯಲ್ಲಿ ಹುಟ್ಟತಕ್ಕಂಥ ಮಗ ನನಗೆ ಬೇಕು ಅಂತ ಕಾಶಿ ರಾಜ ಮತ್ತು ಕರವೀರಪುರದ ರಾಜ ತಗೊಂಡ್ಬಿಟ್ರು. ಅಲ್ಲಿ ಹೋದ ನಂತರ
ಇವನು ಏನು ಮಾಡಿದಾದರೆ ಇವನು ಸುಮ್ಮನೆ ಅವ್ರ ಹತ್ರ ಹೋಗಲೇ ಇಲ್ಲ, ಹೋಗಲೇ ಇಲ್ಲ. ಯಾರು ಮದುವೆ ಆದ ನಂತರ ಅದೇ ಸಿರಗಾನ ಬಸದೇ ಓತ ದೇವಕಿ ಮುದುಹ್ಯ ಶೌರ್ಯ ನನೆಯೋ ಉಭಯತೆ ಅಂತ ಹೇಳ್ತಾರೆ. ದೇವಕಿಯನ್ನು ಮದುವೆ ಆದ ನಂತರ ಇವರಿಬ್ಬರ ಹತ್ರ ಹೋಗಲೇ ಇಲ್ಲ ಹೆಣ್ಣಂದಿರ ಹತ್ರ. ಅದು ಕೋಪ, ನಮ್ಮ ಅಪ್ಪ ನಮ್ಮ ತಾಯಿಯನ್ನು ಕಡೆಗಣಿಸ್ತಾರೆ ಅಂತ ಅವರಿಬ್ಬರಿಗೂ ಕೋಪ ಇದೆ. ಯಾರ ಮೇಲೆ? ಹಾಂ, ಅದಕ್ಕೆ ಇವರಿಬ್ಬರು ಶತ್ರುಗಳಾಗಿಬಿಟ್ರು. ಗೋಂಡ್ರಕ ವಾಸುದೇವ, ಬಿಳಾಲವಾಸ ಕೃಷ್ಣನಿಗೆ. ಇದು ಪಾಯಿಂಟ್ ಇರೋದು ಇದು ಇಲ್ಲಿ. ಹಾಂ, ಈ ದೇವಕಿಯನ್ನು ಮದುವೆ ಆಗೋಕ್ಕಿಂತ ಮೊದಲು ಅವಳು ರೋಹಿಣ್ ಮದುವೆ ಆಗಿದ್ದ, ಮತ್ತು ಇವರಿಬ್ಬರನ್ನು ಕೂಡ ಮದುವೆ ಆಗಿದ್ದ ಅಂತ ತಿಳ್ಕೊಳ್ಬೇಕು. ಕೊನೆಗೆ ಅವರನ್ನು ಮದುವೆ ಆದದ್ದು ಯಾಕೆ ಪುರ ಪುರ ಅಂತ ಬಂದಿದೆ ಹಿಂದೆ. ರೋಹಿಣಿಯನ್ನು ಮದುವೆ ಆದಾಗ ಪುರ ಪುರ ಅಂತ ಹೇಳಿದ್ರಿಂದಾಗಿ. ಹಾಗೆ ಈ ಕರವೀರಪುರದ ಮಗಳನ್ನು ಕಾಶಿರಾಜರ ಮಗಳನ್ನು ಮದುವೆ ಆದದ್ದು ಮೊದಲೇ. ಆರು ಮಂದಿಯನ್ನು ಮತ್ತೆ ಏಳು ಮಂದಿನ ಮದುವೆ ಆದದ್ದು. ಯಾವಾಗ ಈ ಅದಿತಿಯನ್ನು ಮದುವೆ ಆಯ್ತ ಬಿಟ್ಬಿಟ್ಟ, ಹಳೆ ಹೆಂಡತಿಯನ್ನು ಬಿಟ್ಬಿಟ್ಟ. ಈಗಾಯ್ತು ಪರಿಸ್ಥಿತಿ ಅಂತ. ಬಿಟ್ಬಿಟ್ಟಂತ ಅಲ್ಲ, ಅದು ಉಪೇಕ್ಷೆ ಮಾಡಿಬಿಟ್ಟಿದ್ದಾನೆ ನೋಡಬೇಕು. ಏನಾದರೂ ಒಂದು ದ್ವೇಷಕ್ಕೆ ಒಂದು ದಾರಿ ಬೇಕಲ್ಲ ದೇವರ ಪ್ರೇರಣೆಯಿಂದ. ಹಾಂ, ಆಗ ನನ್ನ ಈ ವಸುದೇವ ಈ ರೀತಿಯಾಗಿ ನಮ್ಮ ತಾಯಿಯನ್ನು ಮದುವೆಯಾಗಿ ಮುಖ ತೋರಿಸ್ತಾ ಇಲ್ಲ ಅಂತ ಕೋಪ ಬಂತು. ಅದಕ್ಕೆ ಯಾದವ್ರ ಮೇಲೆ ಕೋಪ ಬಂತು ಅವರಿಗೆ. ಯಾರಿಗೆ? ಶೃಗಾಲ ವಾಸುದೇವನಿಗೂ ಕೌಂಡ್ರಿಕ ವಾಸುದೇವನಿಗೆ. ಆ ಈ ಕದೀಮರು ಇವರು ಮಾತ್ರ ಕದೀಮರು, ಕಾಶಿರಾಜನ ಮಗಳಲ್ಲಿ ಹುಟ್ಟಿದವರು ಕೌಂಡ್ರಿಕ ವಾಸುದೇವ. ಅವನು ವೇನ ಕರವೀರಪುರದ ರಾಜನ ಮಗಳಲ್ಲಿ ಹುಟ್ಟಿದವರು ದೊಂದು. ಇವರಿಬ್ಬರು ಮಾತ್ರ ದುಷ್ಟರೇ ವಿನಃ, ಬೇರೆ ಎಲ್ಲವರಲ್ಲಿ ಹುಟ್ಟಿದವರು ಏನು ಅವರೆಲ್ಲ ಒಳ್ಳೆ ಮಕ್ಕಳಂತೆ, ದೇವಾಂಶ ಸಂಭೂತರವರೆಲ್ಲರೂ ಕೂಡ. ಆಯ್ತಾ ಆಯ್ತಾ? ವಸುದೇವಾತಾರ ವಸುದೇವ ಅನ್ಯಾಸಿತ ಪ್ರಾಪ ಸುತಾನ್ ಉದಾರಾನ್ ದೇವಾವತಾರಾನ್ ಎಲ್ಲ ದೇವ. ಯಾಕೆಂದರೆ ರೋಹಿಣಿಯಲ್ಲಿ ಹುಟ್ಟಿದವನು ಯಾರು? ಬಲಭದ್ರ ಒಳ್ಳೆಯವನು. ಮತ್ತು ಇನ್ನು ಯಾರು? ಆರು ಮಂದಿ ಹೆಣ್ಣಂದಿರ ಮದುವೆ ಆಗಿದ್ದಾರೆ, ಅವರೆಲ್ಲ ದೇವಾಂಶ ಸಂಭೂತರನ್ನೇ ಹಡೆದಿದ್ದಾರೆ. ಅದು ನೆಪ. ಒಳಗಿನದ್ದು ಸಹಜವಾಗಿ ದೈತ್ಯರಿಗೆ ಭಗವಂತನ ಮೇಲೆ ದ್ವೇಷ ಇರುತ್ತೆ, ಭಗವದ್ಭಕ್ತರ ಮೇಲೆ ದ್ವೇಷ ಇರುತ್ತೆ. ಅದು ಮೂಲಭೂತವಾಗಿ ಸ್ವಭಾವದಲ್ಲಿರುತ್ತೆ. ಆದರೆ ಆ ಸ್ವಭಾವ ವ್ಯಕ್ತ ಆಗಬೇಕಾದ ಒಂದು ನಿಮಿತ್ತ ಬೇಕು. ಹೊರಗಿನ ಕಾರಣ ಏನು? ಬಿಟ್ಟದ್ದು ವಸುದೇವ ಅವರಿಬ್ಬರು ತಮ್ಮ ತಾಯಿಯನ್ನು ಬಿಟ್ಟದ್ದೊಂದು ಕೋಪ ಅವರಿಗೆ, ದ್ವೇಷ. ಒಳಗಿನದ್ದು ಸಹಜವಾಗಿ ದ್ವೇಷ ಇರುತ್ತೆ, ಭಗವಂತನ ನೋಡಿದ್ರೆ ಆಗೋಲ್ಲ ಅವರಿಗೆ, ಭಗವದ್ಭಕ್ತನ ನೋಡಿದ್ರೆ ಆಗೋದಿಲ್ಲ. ಯಾದವರೆಲ್ಲ ಭಗವದ್ಭಕ್ತರು ದೇವಾಂಶ ಸಂಬಂಧರು, ಅವ್ರು ನೋಡಿದ್ರೆ ಆಗೋದಿಲ್ಲ. ಆದರೆ ಹೊರಗಿದ್ದ ಒಳಗಿನ ಸ್ವಭಾವ ಮಾತ್ರ ಸಾಕಾಗೋಲ್ಲ, ಒಂದು ಹೊರಗಿನ ನೆಪವೂ ಬೇಕು. ನೆಪ ಒಂದು ಅಂತ ಬೇಕಲ್ಲ, ಅದೊಂದು ನೆಪ ಅಂತ. ಆಯುಷ್ಯ ತೀರಿದ್ದು ಸತ್ತ ಅಂತ. ಆಯುಷ್ಯ ತೀರಿದ್ದು ಮುಖ್ಯ ಕಾರಣವೇ ವಿನಃ ಸಾಯಲಿಕ್ಕೆ ಕಾರ್ಯಕಾರಿ ಬಿದ್ದದಲ್ಲ. ಒಂಚೂರು ನೆಗಡಿ ಆಯಿತು ಸಾಯ್ತಾನೆ, ಅದು ನೆಪ. ಕಾರ್ಯಕಾರಿದ್ದು ನೆಪ, ಹಾಗಾಗಿ ಇದಕ್ಕೆ ಸಾಯಲಿಕ್ಕೆ ಸಾಧ್ಯ ಇಲ್ಲ. ಏನಾದರೂ ನೆಪ ಬೇಕು, ಆಯುಷ್ಯ ತೀರಿದ್ದು ಮುಖ್ಯ ನೆಪ. ಹಾಗೆ ಹಾಗಾಗಿ ವಸುದೇವನ ನೆಪದಿಂದ ಅವನ ಮೇಲೆ ದ್ವೇಷ ಮಾಡಲಿಕ್ಕೆ ಶುರು ಮಾಡಿದರು. ಸರಿಯಪ್ಪ, ಯಹ ಇದು ಏನಾಗಿದೆ? ಇದು ಅರ್ಥ ಆಗ್ಬೇಕಲ್ರಿ. ಹ್ಞೂ, ಇನ್ನೊಂದು ಆಗಿ ಅದು ಆಗಿದೆಲ್ಲ. ಯಹ ಯಾವಾತನು ಯಹ ಪಾಪಃ ವೇನಃ, ಯಾವ ಪಾಪಿಷ್ಠನಾದ ವೇನನು ಅಹಮೇವ ವಿಷ್ಣು ಇತಿ ಮನ್ಯತೆ, ನಾನೇ ದೇವರು ಎಂಬುದಾಗಿ ಹೇಳುತ್ತಾನೋ ಮತ್ತಃ ಅನ್ಯಃ ವಿಷ್ಣು ನಾಸ್ತಿ,
ನನಗಿಂತ ಬೇರೆಯಾದ ದೇವರು ಇಲ್ಲ ಇತಿ ವಾದಿ ವಾದಿಯಾಗಿರ್ತಕ್ಕಂತಹ ಪಾಪಿಷ್ಠನಾದಂತಹ ವೇನನು ಶೂರಜಾತ್ ಶೂರರಾಜನ ಶೂರನ ಮಗನಾದ ವಸುದೇವನಿಂದ ಕಾಶಿಜಾಯ ಕಾಶಿರಾಜನ ಮಗಳಲ್ಲಿ ಪುನಃ ಏನಾಗಿದ್ದ ಪೌಂಡ್ರಕ ವಾಸುದೇವನಾಗಿ ಜಾತಃ ಹುಟ್ಟಿದನು ಅಂತರ್ಥ ಏನ್ರಿ ಯಹ ಯಾವನು ಹರಿಣ ಹರಿಯಿಂದ ಅಂದರೆ ಕುವಲಾಶ್ವನಲ್ಲಿ ಪ್ರವಿಷ್ಟನಾದ ಹರಿಯಿಂದ ಮದೋಸುತಃ ಮಧುವಿನ ಮಗನಾದ ಯಹ ಯಾವ ದುಂದುಹು ದುಂದು ಎಂಬ ದೈತ್ಯನು ಹತಃ ಸತ್ತನೋ ಸಹ ಏವ ಅವರೇ ಕರವೀರ ಈಶ್ವರಸ್ಯ ಕರವೀರನ ದೇಶದ ರಾಜನ ಸುತಾಯ ಮಗಳಲ್ಲಿ ಶೃಗಾಲ ವಾಸುದೇವ ಶೃಗಾಲನಾಮ ಶೃಗಾಲ ಎಂಬ ಹೆಸರಿನಿಂದ ಹೆಸರುಳ್ಳವನಾಗಿ ವಾಸುದೇವ ವಸುದೇವರ ಪುತ್ರನಾಗಿ ಜಾತ ಆಸೀತ್ ಹುಟ್ಟಿದನು ಅಥ ಅಂದ್ರೆ ಅರ್ಥ ಏನು ದೇವಕೀಂ ಉದುಹ್ಯ ದೇವಕಿಯನ್ನು ಮದುವೆಯಾದ ನಂತರ ಶೌರಿಹಿ ಆ ಯಾವ ವಸುದೇವನು ತೇ ಉಬೆ ಆ ಕರವೀರರಾಜನ ಮಗಳನ್ನು ಮತ್ತು ಯಾವುದು ಕಾಶಿರಾಜನ ಮಗಳನ್ನು ನಾ ಹೊಂದಲೇ ಇಲ್ಲ ಬಿಟ್ಬಿಡ ತತ ಆ ಕಾರಣದಿಂದ ತೌ ಶೂರಸುತಸ್ಯ ಶೂರನ ಮಗನಾದ ವಸುದೇವನ ಜ್ಯೇಷ್ಠವು ಸುತ ನೋಡಿ ಇವರು ಮೊದಲು ಮೊತ್ತ ಮೊದಲಿನ ಮಕ್ಕಳು ಇಬ್ಬರು ಜ್ಯೇಷ್ಠ ಪುತ್ರರು ನಿತ್ಯಂ ನಿತ್ಯದಲ್ಲಿಯೂ ಕೂಡ ವೃಷ್ಣಿ ಶತ್ರು ಬಭೂವತುಹು ವೃಷ್ಣಿ ಯಾದವರಿಗೆ ಶತ್ರುಗಳು ಆದರು ಆಯಿತಾ ಅಖಿಲಜ್ಞ ಎಲ್ಲದನ್ನೂ ತಿಳಿದಿರತಕ್ಕಂತಹ ವಸುದೇವ ವಸುದೇವನು ಅನ್ಯಾಸು ಭಾರ್ಯಾಸು ಉಳುಕಿದ ಕಾಶಿರಾಜನ ಮಗಳು ಮತ್ತು ಕರೆಪುರದ ಮಗಳನ್ನು ಬಿಟ್ಟು ಬೇರೆ ಎಲ್ಲ ಹೆಣ್ಣಂದರಲ್ಲಿಯೂ ಕೂಡ ದೇವಾವತಾರಾನ್ ದೇವಾಂಶ ಸಂಭೂತರಾಗಿರ್ತಕ್ಕಂತಹ ಉದಾರಾನ್ ಉತ್ಕೃಷ್ಟರಾದ ಸುತಾನ್ ಮಕ್ಕಳನ್ನು ಪ್ರಾಪ ಹೊಂದಿದನು ಸರಿ ನಾಳೆ ನಿನ್ನಿಂದಾಗಿ ನಮಗಿಲ್ಲ ಅದು ಸಹಜ ಬಂದ್ಬಿಡತ್ತೆ ಈಗ ಆ ಒಲವು ಹೇಗೆ ಬರುತ್ತೆ ಯಾರ ಮೇಲೆ ಯಾವ ತಾಯಿ ಮೇಲೆ ಒಲವು ಬಂದ್ಬಿಡತ್ತೋ ನಮ್ಮ ತಾಯಿ ಉಪಾಯ ಮಾಡಿಸಿದಾಗ ಅವನು ಆ ಮಕ್ಕಳಲ್ಲಿ ಕೂಡ ಹಾಗೆ ಆಗಿಬಿಡತ್ತೆ ಮಕ್ಕಳಲ್ಲಿ ದ್ವೇಷ ಬಂದ್ಬಿಡತ್ತೆ ಇವರು ಬೇರೆ ಇವರು ಯಾಕೆ ಇವ್ರ ತಾಯಿಯನ್ನು ಉಪೇಕ್ಷೆ ಮಾಡಿದ ಕೃಷ್ಣನ ತಾಯಿಯನ್ನು ಏನು ಮಾಡಿದ ಹಚ್ಕೊಂಡ ಅದು ಕೃಷ್ಣನ ತಾಯಿ ತಾಯಿ ಮೇಲೂ ದ್ವೇಷ ಮತ್ತೆ ಮಕ್ಕಳ ಮೇಲೂ ದ್ವೇಷ ಅದು ಸಹಜ ಲೋಕದಲ್ಲಿ ಅದು ಹಾಗೆ ಇರುತ್ತೆ ನಾಳೆ ಇಲ್ಲ ಪಾಠ ಮತ್ತೆ ನಾಡ್ದು ಎಲ್ಲ ತುಂಬ ಎಷ್ಟು ನಾಡ್ದಲ್ಲ ನಾಡ್ದು 6ನೇ ತಾರೀಕಿನ ದಿವಸ 10ನೇ ತಾರೀಕಿನ ದಿವಸ ಆರಲ್ಲ 10ನೇ ತಾರೀಕಿನ ದಿವಸ ಸಂಜೆ 6 ಗಂಟೆಗೆ ಎಲ್ಲರೂ 5ವರೆಗೆ ಕಲಿಯಿರಿ ವಿದ್ಯಾಶ್ರೀಶತೀರ್ಥ ಶ್ರೀಪಾದರಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಎಲ್ಲರಿಗೂ ಹೇಳಿ ಅಲ್ಲಿ ಅಲ್ಲಿಂದ ಮೆರವಣಿಗೆ ರಾಯರ ಮಠದಿಂದ ಅವರು ವಾಹನದಲ್ಲಿ ಬರ್ತಾರೆ ಇಲ್ಲಿವರೆಗೆ ಎಲ್ಲರೂ ಕೂಡ ಅಲ್ಲಿ ನೆಲ್ಲ ಅಲ್ಲ ಅಲ್ಲಿಂದ ಅಲ್ಲಿ ಬಂದು ಅಲ್ಲಿಂದ ನೆಲ್ಲ ಕಲ್ಕೊಂಡು ಬರ್ತಾರೆ ಗಾಡಿಯಲ್ಲೇ ಕೂತ್ಕೊಳ್ಳಿ ಇವರು ಇವರೆಲ್ಲ ಇದು ಮಾಡ್ಕೊಂಡು ಬರಲಿ ಇಲ್ಲಿ ರೇಟ್ ಇರುವಾಗ ನಡ್ಸ್ಕೊಂಡು ಬಂದು ಇದು ಮಾಡಿದ್ರು ಸರ್ ಹಾಗೆ ಹೌದು ಎಲ್ಲಿಂದ ರೈಟ್ ತಿರುಗಿದ್ದಾರೆ ಅಲ್ಲಿಂದ ಅಲ್ಲಿವರೆಗೆ ಮೆಲ್ಲಕ್ಕೆ ಬರೋದು ಗಾಡಿ ಅವ್ರ ವಾಹನದಲ್ಲಿ ಕುಳಿತುಕೊಂಡು ಇವ್ ನೀವೆಲ್ಲ ಭಜನೆ ಮಾಡ್ತಾ ಇದು ಮಾಡ್ತಾ ಬರಬೇಕು ಇಲ್ಲಿ ರೈಟ್ ಟರ್ನ್ ಆಗುವಾಗ ಕ್ರಾಸ್ ಕ್ರಾಸಿನಲ್ಲಿ ಆಗುವಾಗ ಅವರು ನಡ್ಕೊಂಡು ಬರ್ತಾರೆ ಇಲ್ಲಿ ಮತ್ತೆ ಅದು ಕಾರ್ಯಕ್ರಮ ಇದೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ